ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಆ ಮದುವೆ ವಿಚಾರದಲ್ಲಿ ಬೇರೆ ಬೇರೆ ಲಗ್ನಗಳಿಗೆ ಯಾವ ರೀತಿಯಾದ ಫಾಲೋವಿಂಗ್ ಇರ್ತದೆ ಏನಾಗ್ಬೋದು ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ಮಾತಾಡಿದ್ದೆ ಸೊ ಅದನ್ನು ಮತ್ತೆ ಅದು ಕಂಟಿನ್ಯೂ ಮಾಡ್ತೇನೆ ಜೊತೆಗೆ ವಾಸ್ತು ಪ್ರಕಾರ ಕೂಡ ಮಾತಾಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಆಗೋ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಬಂದ ವಿಶೇಷ ರೀತಿಯಲ್ಲಿ ಮೊನ್ನೆ ಮಿಥುನ ಲಗ್ನ ಮಿಥುನ ರಾಶಿಯವರಿಗೆ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹಲವಾರು ರೀತಿಯ ಪ್ರೆಡಿಕ್ಷನ್ ಮಾಡಿ ತೋರಿಸ್ದೇನೆ ಯಾವ ರೀತಿ ಮದುವೆ ಆಗುತ್ತೆ ರೈಟ್ ಇವತ್ತು ಕರ್ಕಟಕ ಲಗ್ನಕ್ಕೆ ಬಂದ್ಬೇಡ ಯಾವ ರೀತಿಯಾಗಿ ಇದು ವರ್ಕ್ ಆಗಲಿ ಶುರು ಆಗುತ್ತೆ ಅಂತ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಈಗ ಯಾರಿಗೆಲ್ಲ ಯಾರಿಗೆಲ್ಲ ಕೇತು ದಶೆ ನಡೀತಾ ಉಂಟು ಅಂತ ನೆನಪಿಟ್ಕೊಳ್ಳಿ ಓಕೆನಾ ಇದನ್ನು ಸ್ವಲ್ಪ ಅನಲೈಸ್ ಮಾಡಿ ನಿಮ್ಮ ನಿಮ್ಮ ಜಾತಿಗೆ ಸಂಬಂಧ ಸ್ವಲ್ಪ ಜ್ಯೋತಿಷ ಗೊತ್ತಿದೆ ಅಥವಾ ದಶಾಭುಕ್ತಿ ಗೊತ್ತಿದೆ ಅಂದಾಗ ನಾನು ಹೇಳಿದ್ದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ ನಿಮಗೆ ಅದರ ರಿಸಲ್ಟ್ ಏನು ಉಂಟು ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಕೇತು ದಶೆ ನಡೀತಾ ಉಂಟು ಅಥವಾ ಕೇತು ಭುಕ್ತಿ ನಡೀತಾ ಉಂಟು ನಾನು ಹೇಳ್ತೀನಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಉಂಟು ಆರೋಗ್ಯದ ವಿಚಾರಗಳನ್ನು ನೋಡ್ಕೊಳ್ಳಿ ಗೋಚಾರದಲ್ಲಿ ಪ್ಲಾನೆಟ್ಸ್ ಆ ರೀತಿಯಾಗಿ ಕೆಲಸ ಮಾಡ್ತಾ ಉಂಟು ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಅದರಲ್ಲೂ ಕೂಡ ಹೆಚ್ಚಾಗಿ ಕೋಲ್ಡ್ ಆಗುವಂಥದ್ದು ಅಲ್ವಾ ಕೋಲ್ಡ್ ಆಗುವಂಥ ಜ್ವರ ಬರುವಂತದ್ದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು ಉಸಿರಾಟ ಸಮಸ್ಯೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಯಾವುದೇ ಲಗ್ನ ಯಾವುದೇ ರಾಶಿ ಕೇತು ದಶೆ ಅಥವಾ ಕೇತು ಭುಕ್ತಿ ನಡೀತಾ ಉಂಟು ಅವರು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನುಭವ ಸಾಧ್ಯತೆಗಳು ಇರುವುದನ್ನು ದಯವಿಟ್ಟು ಅದರಲ್ಲಿ ಭಾಳ ಗಮನ ಕೊಡಿ ಆನಂತರ ಎಲ್ಲೊಂದು ಕಡೆ ಮಂಗಳ ಕಾರ್ಯಕ್ಕೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಇರ್ತವೆ ಆದಷ್ಟು ಗಣಪತಿ ಆರಾಧನೆ ಗಣಪತಿ ಟೆಂಪಲ್ಗೆ ಹೋಗಿ ಗಣಪತಿಗೆ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಮಂಗಳವಾರ ದಿವಸವನ್ನು ಪವಿತ್ರವಾಗಿ ಇಟ್ಕೊಂಡು ತುಂಬ ಚೆನ್ನಾಗಿ ನಿಮಗೆ ಅದು ರಿಸಲ್ಟನ್ನು ಕೊಟ್ಟೇ ಕೊಡ್ತದೆ ಇನ್ನು ಯಾರಿಗೆಲ್ಲ ಶುಕ್ರ ದಶೆ ನಡೀತಾ ಉಂಟು ನೆನಪಿಟ್ಕೊಂಡು ಶುಕ್ರ ದಶೆ ಇಸ್ ಅ ಮಚ್ ಬೆಟರ್ ಅಂತ ಹೇಳ್ತೇನೆ ಯಾವುದೇ ರಾಶಿ ಯಾವುದೇ ಲಗ್ನ ಶುಕ್ರ ದಶೆ ಶುಕ್ರ ಭುಕ್ತಿ ನಡೀತಾ ಉಂಟು ನಾನು ಹೇಳ್ತೀನಿ ಬಹಳ ಒಳ್ಳೆ ಪೀರಿಯಡ್ ನಿಮಗೆ ನಡೀತಾ ಉಂಟು ಏನು ಸಮಸ್ಯೆ ಆ ಗ್ರೋತಿನ ಕಡೆಗೆ ನೀವು ಹೋಗ್ತೀರ ಗ್ರೋತ್ ಆಗುತ್ತೆ ನಿಮಗೆ ಪ್ರಯಾಣ ಪ್ರಯಾಣ ಮಾಡಲಿಕ್ಕೆ ಸಿಗುತ್ತೆ ಟ್ರಾವೆಲಿಂಗ್ ಸಿಗುತ್ತೆ ಮಾಡಲಿಕ್ಕೆ ಹಣಕಾಸಿನ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ಮದುವೆ ವಿಚಾರಗಳು ಮಾತುಕತೆಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಹೈಯರ್ ಎಜುಕೇಷನ್ ಮಾಡಬೇಕು ಹೈಯರ್ ಎಜುಕೇಷನ್ ಎಜುಕೇಷನ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾರಿಗೆಲ್ಲ ಶುಕ್ರ ದಶೆ ಶುಕ್ರ ಭುಕ್ತಿ ನಡೀತಾ ಉಂಟು ಯಾವುದೇ ಲಗ್ನ ಯಾವುದೇ ರಾಶಿ ತುಂಬಾ ತುಂಬ ಫೇವರಬಲ್ ಅದ ರಿಸಲ್ಟ್ ಅನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ಇನ್ನೂ ಸ್ವಲ್ಪ ಸಮಯವರಿಗೆ ನಲ್ಕದಲ್ಲಿ ಕಡಿಮೆ ಅಂದರೂ ಕೂಡ ನಿಮಗೆ ಇದು ಈಗ ಜನವರಿ ಎಂಡ್ ಆಗ್ತಾ ಉಂಟು ಜನವರಿ ಫೆಬ್ರವರಿ ಮಾರ್ಚ್ ಎಂಡ್ವರೆಗೆ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಭಾಗ್ಯ ಖಂಡಿತ ಇದ್ದೇ ಇರುತ್ತೆ ರೈತಾನೆ ಓಕೆನಾ ಆನಂತರ ಶುಕ್ರ ಯಾರು ಬರ್ತಾನೆ ಸೂರ್ಯ ಬರ್ತಾನೆ ಓಕೆ ಯಾವುದೇ ರಾಶಿ ಯಾವುದೇ ಲಗ್ನ ಸೂರ್ಯ ದಶೆ ಸೂರ್ಯ ಭುಕ್ತಿ ಯಾವ ರೀತಿ ರಿಸಲ್ಟ್ ಇರ್ತದೆ ಪರವಾಗಿಲ್ಲ ಕಾರ್ಯಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ವೇರಿಯೇಷನ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ನೀವು ತೊಂದರೆಯನ್ನು ಅನುಭವಿಸಬಹುದು ಅಂತ ಹೇಳ್ತೇನೆ ಆನಂತರ ಯಾರಿಗೆಲ್ಲ ಸೂರ್ಯ ದಶೆ ಸೂರ್ಯ ಭುಕ್ತಿ ನಡೀತಾ ಉಂಟು ಅವರೆಲ್ಲರೂ ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡುವ ವಿಚಾರದಲ್ಲಿ ಚಿಂತೆ ಮಾಡ್ಕೊಳ್ತಾರಂತ ಒಂದು ಇಂಡಿಕೇಶನ್ ಮನೆ ಮನೆ ವಿಚಾರ ಮನೆ ಕನ್ಸ್ಟ್ರಕ್ಷನ್ ಮಾಡುವ ವಿಚಾರದಲ್ಲಿ ಬಹಳಷ್ಟು ಜಾಗ್ರತೆ ಮಾಡಿ ಜಾಗೃತಿ ಮಾಡೋದಲ್ಲ ಅದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಮನೆ ಕನ್ಸ್ಟ್ರಕ್ಷನ್ ಮಾಡೋ ವಿಚಾರದಲ್ಲಿ ಪ್ರೊಸೀಡ್ ಆಗ್ತಿರೋ ಮತ್ತೊಂದು ಇಂಡಿಕೇಶನ್ ಇದೆ ಕಾರ್ಯಕ್ಷೇತ್ರದಲ್ಲಿ ನೋಡ್ಕೊಳ್ಳಿ ಹಿರಿಯರ ಜೊತೆಗೆ ವಾಗ್ಯುದ್ಧ ಬೇಡ ಅಂತ ಹೇಳ್ತೇನೆ ಹಿರಿಯರ ಜೊತೆಗೆ ವಾಗ್ಯುದ್ಧ ಮಾಡಿದಾಗ ಮೇ ಬಿ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದು ಯಾವುದೇ ರಾಶಿ ಯಾವುದೇ ಲಗ್ನ ಸೂರ್ಯ ದಶೆ ಸೂರ್ಯನ ಭುಕ್ತಿ ನಡೆದಾಗ ರವಿ ದಶೆ ರವಿಭುಕ್ತಿ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪಾ ಆ ನಂತರ ಬಂದ ಚಂದ್ರ ದಶೆ ಚಂದ್ರಭುಕ್ತಿ ಯಾವುದೇ ರಾಶಿ ಯಾವುದೇ ಲಗ್ನ ಚಂದ್ರದಶೆ ಚಂದ್ರಭುಕ್ತಿ ನಡೀತಾ ಉಂಟು ಅವರಿಗೆಲ್ಲ ಏನಾಗುತ್ತೆ ಇಷ್ಟವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಅಂತ ಬಂದಿರ್ತೀರ ನೀವು ಚಂದ್ರ ದಶೆ ನಡೀತೊಂಡು ಅದು ಚಂದ್ರಭುಕ್ತಿ ನಡೀತೊಂಡು ಒಂದು ಮೋಸ ಹೋಗಿ ಬಂದಿರ್ತೀರ ಒಂದು ಹೊಡೆತದಿಂದ ಬಂದಿರ್ತೀರ ಒಂದೇನೋ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಆದರೂ ಕೂಡ ಈಗ ಭೂಮಿ ವಿಚಾರದಲ್ಲಿ ಹೋಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದು ಭೂಮಿ ಖರೀದಿ ಮಾಡಬೇಕು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಫ್ಲಾಟ್ ತಗೊಳ್ಬೇಕು ಏನೇ ಆದರೂ ಕೂಡ ಆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಯಾರಿಗೆಲ್ಲ ಚಂದ್ರ ಚಂದ್ರಭುಕ್ತಿ ಚಂದ್ರ ಭುಕ್ತಿ ಯಾರಿಗೆ ಅವರಿಗೆಲ್ಲರಿಗೂ ಕೂಡ ಖಂಡಿತ ನೀವು ಪ್ರಯತ್ನ ಮಾಡಿ ನೋಡ್ಬೋದು ಅದರಲ್ಲಿ ಸಕ್ಸಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಬಟ್ ಹಿಂದೊಮ್ಮೆ ಮೋಸ ಹೋಗಿರ್ತೀರಾ ಅದು ಆಗದಂತೆ ಎಚ್ಚರ ವಹಿಸಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿದೆ ರೈಟ್ ತಾನೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಪಕ್ಕ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೋಣ ಹಲೋ ಹಲೋ ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಅಮ್ಮ ಅರ್ಪಿತಾ ಅವ್ರು ಎಲ್ಲಿಂದ

ಆ ವೆರಿ ಗುಡ್ ಅಲ್ವಾ ಕರ್ಮ ಆ ರೀತಿ ಇರ್ಬೇಕಲ್ವಾ ಏನೋ ಒಂದು ಮಾಡ್ಕೊಂಡಿರ್ತೀರಾ ಅದಕ್ಕೆ ಕೋಟಿಗೆ ಕಲಿಸ್ತಾ ಉಂಟು ನಿಮ್ಮನ್ನ ಮೇಷರಾಶಿ ಜಾತಕನ ತಾಯಿ ಅರ್ಪಿತಾಂತಲೇ ಕರೀತಾರಮ್ಮ ಅಪ್ಪು ಅಂತ ಕರೆದ್ರೆ ಮತ್ತೆ ಆಸ್ತಿನೂ ಬರಲ್ಲ ನೀವು ನಿಮ್ಮ ಮದುವೆನೂ ಆಗಲ್ಲ ಮತ್ತೆ ಆ ಪರಿಸ್ಥಿತಿ ಉಂಟು ಅಪ್ಪು ಪಪ್ಪು ಅಂತ ಅದು ಎರಡ್ ಮೂರು ವರ್ಷ ಅಥವಾ ಹತ್ತು ವರ್ಷದವರೆಗೆ ಮಾತ್ರ ಅನತ್ರ ಅಪ್ಪು ಪಪ್ಪು ಎಲ್ಲ ಸೈಡ್ ಅಲ್ಲಿಟ್ಟು ಅರ್ಪಿತಾಂತಲೇ ಕರ್ಸ್ಕೊಳ್ಬೇಕಮ್ಮ ಅಥವಾ ಅದು ಚೆನ್ನಾಗಿರಲ್ಲ ಅಪ್ಪು ಅಂತ ಕರ್ಸ್ಕೊಳ್ಳುವಂತ ಶಾರ್ಟ್ ಟರ್ಮಲ್ಲಿ ಬಂದ್ಬಿಡ್ತೀರ ವಿಪರೀತ ಕೋಪವರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಕೆಲಸ ಅರ್ಧದಲ್ಲಿ ನಿಂತು ಹೋಗುತ್ತಮ್ಮ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ ರೈಟ್ ತಾನೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಸೊ ಈಗ ಏನಾಗುತ್ತೆ ಗೊತ್ತಾ ನಿಮಗೆ ಚಂದ್ರ ದೇಶ ನಡೀತಾ ನೀನು ಚಂದ್ರದೇಶ ನಡೆಯುವಾಗ ಭೂಮಿ ವಿಚಾರ ಮನೆ ವಿಚಾರಕ್ಕೆ ಹೋಗುವಂತ ಯೋಗ ಇದೆ ಯೋಗ ಅಂತ ಖಂಡಿತ ಇದೆ ಅಮ್ಮ ಈಗಷ್ಟೇ ನಾನು ಹೇಳಿದೆ ಯಾರಿಗೆಲ್ಲ ಚಂದ್ರದೇಶ ನಡೀತದೆ ಯಾರಿಗೆಲ್ಲ ಚಂದ್ರಭುಕ್ತಿ ನಡೀತದೆ ಅವರಿಗೆಲ್ಲ ಭೂಮಿ ವಿಚಾರದಲ್ಲಿ ಈಗ ಹೋಗುವಂತ ಯೋಗ ಅಂತ ಈಗಷ್ಟೇ ನಾನು ಪ್ರೆಡಿಕ್ಟ್ ಮಾಡಿದೆ ಅಮ್ಮ ಅದೇ ನಿಮ್ಮ ಜಾತಕದಲ್ಲಿ ಉಂಟಮ್ಮ ಅದ್ರ ಜೊತೆಗೆ ಹೊಡೆತ ತಿಂದು ಬಂದಿರ್ತೀರಾ ಅದನ್ನು ಹೇಳಿದೆ ನೀವು ಆಲ್ರೆಡಿ ಅದನ್ನ ಹೊಡೆತ ತಿಂದೆ ಈಗ ಕೋರ್ಟ್ ಕಚೇರಿಗೆ ಅಲೆದಾಡ್ತಾ ಇರ್ತೀರಿ ರೈಟ್ ಅಮ್ಮ ಅದು ಹಾಗಾದ್ರೆ ಈಗ ಚಂದ್ರ ಚಂದ್ರ ಇದ್ದಾನೆ ಚಂದ್ರನ ದೇಶ ನಿಮಗೆ ನಿಮಗೆ ವರೆಗೆ ಚಂದ್ರ ದೇಶ ನಡೀತದಮ್ಮ ಸೊ ಚಂದ್ರ ಚಂದ್ರದಶನ ನಡೀಬೇಕಾದ್ರೆ ಈ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ತೀರಾ ಜಾಸ್ತಿ ಇದೆ ಆದ್ರೂ ಕೂಡ ಸ್ಟ್ರಗಲ್ ಉಂಟಂದು ಇಂಡಿಕೇಶನ್ ಅಂತ ನಾನು ಒಂದು ರೆಮಿಡಿ ಹೇಳಿಕೊಡ್ತೀನಮ್ಮ ಮೇ ಬಿ ಅದನ್ನು ಫಾಲೋ ಮಾಡಿ ಅಂತ ಹೇಳಿ ಆದಷ್ಟು ಕೇತು ಅಲ್ವಾ ಇಲ್ಲಿ ಅಡ್ಡ ಇರುವಂತದ್ದು ಕೇತು ಕೇತುವನ್ನು ನೀವೇನು ಮಾಡಬೇಕು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಾಗುತ್ತೆ ಕೇತುವಿಗೆ ಸಂಬಂಧಪಟ್ಟದ್ದು ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ ಗಣಪತಿ ಟೆಂಪಲ್ಗೆ ಹೋಗಿ ಗರಿಕೆ ಪೂಜೆ ಮಾಡ್ಕೊಂಡು ಬನ್ನಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಆನಂದ್ರೆ ಎಣಿಸ್ಕೊಳ್ಳಿ ನಿಮ್ಮ ಮನೆಯ ಅಮ್ಮ ನನಗೆ ಮತ್ ಹೇಳಿ ಈಗ ಇದು ಆಗಿ ಎಷ್ಟು ಸಮಯ ಆಯ್ತು ಎರಡು ವರ್ಷ ಆಯ್ತು ಏನ್ ಹೇಳ್ತಾರಮ್ಮಿ ಅಪ್ಪ ಹಾ ಅವರು ನಿಮಗೆ ಕೊಡೋಕೆ ಒಪ್ಪಿಕೊಳ್ತಾ ಇಲ್ಲ ಅಲ್ವಾ ಹಾಗಾದ್ರೆ ಅಪ್ಪನ ಆಸ್ತಿ ಮಕ್ಕಳಿಗೆ ಬರ್ಲಿಕ್ಕಿಲ್ಲ ಆ ರೀತಿ ಓಕೆ ಒಂದ್ ಮಾತ ಹೇಳ್ತೀನಿ ನಮ್ಮ ಏನ್ ಗೊತ್ತಾ ನಿಮ್ಮ ಮನೆಯ ಪಶ್ಚಿಮದ ಭಾಗ ಡಿಸ್ಟರ್ಬೆನ್ಸ್ ಆಗಿರುವಂತಹ ಜಾಗಮ್ಮ ರೈಟ್ ಮನೆಯ ಪಶ್ಚಿಮದ ಭಾಗ ಪಶ್ಚಿಮದ ಭಾಗದಲ್ಲಿ ನೋಡಿ ಯಾರು ಒಪ್ಪಿಕೊಳ್ತಾರೆ ಹಾಗಾದ್ರೆ ಅಲ್ಲಿ ಅಂತಹ ವಸ್ತುಗಳನ್ನ ಇಟ್ಟಿರ್ತೀರ ಆ ವಸ್ತುಗಳನ್ನ ಯೂಸ್ ಮಾಡಿರಲ್ಲ ಯೂಸ್ ಮಾಡದಂತ ವಸ್ತುಗಳನ್ನ ಪಶ್ಚಿಮ ಭಾಗದಲ್ಲಿ ಇಟ್ಟಿರ್ತೀರಾ ದಯವಿಟ್ಟು ಅದನ್ನ ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಓಕೆನಾ ಇದೊಂದು ಕೆಲಸ ಮಾಡ್ಬೇಕು ನೀವು ಆನಂತರ ಏನ್ ಮಾಡ್ಬೇಕು ಗೊತ್ತಾ ಒಂದು ಸಣ್ಣ ಚೀಟಿಯಲ್ಲಿ ಬರೆದು ಹಾಕ್ಬೇಕು ನನಗೆ ನನ್ನ ತಂದೆಯ ಆಸ್ತಿ ಬಂದಿದೆ ಅಂತ ಅದನ್ನು ಬರೆದು ಪಶ್ಚಿಮದ ಭಾಗದಲ್ಲಿ ಅಂಟಿಸಿ ಬಿಡಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಆ ನಂತರ ಏನ್ ಮಾಡ್ಬೇಕು ನಿಮ್ಮ ವಾಯುವ್ಯದ ಭಾಗವನ್ನು ಸಮೇತ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ಇಷ್ಟೇ ಮಾಡಿದಾಗ ಈ ಒಂದು ಜಾತಕದಲ್ಲಿ ನಿಮಗೆ ಆಸ್ತಿ ಬಗ್ಗೆ ಅದೇನು ಸಮಸ್ಯೆ ಬರ್ತಾ ಉಂಟು ಅದು ಪ್ರೊಸೀಡ್ ಆಗುತ್ತೆ ಇಂಡಿಕೇಶನ್ ಉಂಟು ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಮ್ಮ ಅಮ್ಮ ಒಳ್ಳೇದಾಗ್ಲಿಮ್ಮ ಮತ್ತೊಂದು ಕ್ವಶನ್ಗೆ ಮತ್ತೊಮ್ಮೆ ಓಕೆನಾ ಸೊ ಈಗಷ್ಟೇ ಪೆಡಿಕ್ ಮಾಡಿದ ಚಂದ್ರ ದೇಶ ಅವ್ರಿಗೆ ಏನಾಗುತ್ತೆ ಅಂತ ಸೇಮ್ ಟು ಸೇಮ್ ಇತ್ತು ತಾನೆ ಸೊ ಇದು ಪರಿಸ್ಥಿತಿ ಓಕೆ ನನಗೇನು ಹೇಳಿದ್ರು ಯಾವುದೇ ರಾಶಿ ಯಾವುದೇ ಲಗ್ನ ಚಂದ್ರ ದೇಶ ಚಂದ್ರಭುಕ್ತಿ ಇದೇ ಪರಿಸ್ಥಿತಿ ನಿಮಗೂ ಕೂಡ ಬರುವಂಥ ಅಂದರೆ ಕೋರ್ಟ್ ಕಚೇರಿ ಬರಬೇಕಂತೇನಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಹಣ ಕೊಟ್ಟು ಮೋಸ ಹೋಗಿರ್ತೀರ ಯಾರೋ ಮೋಸ ಮಾಡಿರ್ತಾರೆ ಡಾಕ್ಯುಮೆಂಟ್ರಿ ಪ್ರಾಬ್ಲಮ್ ಆಗಿರ್ತದೆ ಒಂದು ಜಾಗವನ್ನು ಒಬ್ಬರಿಗೆ ಮಾರಿ ಮತ್ತೊಬ್ಬರಿಗೆ ಮಾರಿರ್ತಾರೆ ಸೊ ಈ ಪರಿಸ್ಥಿತಿಗಳಲ್ಲಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದರೆ ಖುಜ ದಶೆ ಕುಜಭುಕ್ತಿ ಯಾವುದೇ ರಾಶಿ ಯಾವುದೇ ಲಗ್ನ ಕುಜ ದಶೆ ಕುಜಭುಕ್ತಿ ಸೊ ಏನಾಗುತ್ತೆ ಕುಜ ದಶೆ ಕುಜಭುಕ್ತಿ ಅವರಿಗೆ ಆರೋಗ್ಯ ಹೋಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ನಿಮಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ತುಂಬಾ ಪ್ರೆಷರ್ ಬರ್ಬೋದು ಶುಗರ್ ಇದ್ದರೆ ಶುಗರ್ ಜಾಸ್ತಿ ಆಗ್ಬೋದು ಅದರ ಜೊತೆಗೆ ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಜ್ವರ ಬರುವಂಥದ್ದು ಬಾಡಿ ಹೀಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೋಲ್ಡ್ ಜಾಸ್ತಿ ತಗೊಳ್ಬೇಡಿ ಅಂತ ಹೇಳ್ತೇನೆ ಆನಂತರ ಹೊರಗಡೆಯಲ್ಲಾದರೂ ಚಳಿಗಿಳಿ ಉಂಟು ದಯವಿಟ್ಟು ನಿಮ್ಮನ್ನು ರಕ್ಷಣೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ ಮನೆಯೊಳಗೆ ಎ ಸಿ ಕೆಳಗಡೆ ಮಲಗುವಂಥ ಒಂದು ಪ್ರಮಯ ಸದ್ಯದ ಮಟ್ಟಿಗೆ ಒಂದು ಬೇಡ ಅಂತ ಹೇಳ್ತೇನೆ ಯಾಕಂದರೆ ಕುಜ ದಶೆ ಭುಕ್ತಿಯವರಿಗೆ ಒಳ್ಳೆ ಪೀರಿಯಡ್ ನಡೀತಾ ಇಲ್ಲ ಅಥವಾ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ ಸ್ವಲ್ಪ ಟೆನ್ಷನ್ ಒಳಗೆ ಆಗ್ತಿರೋ ಗೊತ್ತಿಲ್ಲ ಅದು ಕೂಡ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಚಿಂತೆಯನ್ನು ಆಲ್ರೆಡಿ ಮಾಡ್ಕೊಂಡಿದ್ದೀರಿ ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ನಿಮ್ಮಲ್ಲಿ ಆ ಕರೇಜ್ ಇದೆ ನಿಮ್ಮಲ್ಲಿ ಧೈರ್ಯ ಇದೆ ನೀವು ಎದುರಿಸ್ತೇನೆ ಅಂತ ನಿಮಗೊಂದು ಬಲ ಉಂಟು ನಿಮ್ಮಲ್ಲಿ ಅದು ನಿಮ್ಮನ್ನ ಮುಂದೆ ಹಾಕ್ತದೆ ಪರವಾಗಿಲ್ಲ ಬಟ್ ಎಲ್ಲಾ ರೀತಿಯಲ್ಲಿ ಕೂಡ ಇಲ್ಲೊಂದ್ ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನ ನೀವು ಅನುಭವಿಸ್ತೀರ ಅರ್ಥ ಆಯ್ತು ನಿಮಗೆ ಯಾರಿಗೆಲ್ಲ ಯಾವುದೇ ರಾಶಿ ಯಾವುದೇ ಲಗ್ನ ಕುಜ ದಶೆ ಕುಜ ಭುಕ್ತಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿದ ಅಲ್ಲಿ ಇದ್ದೇ ಇರುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ರಿಸಲ್ಟನ್ನು ನೀವು ಪಡ್ಕೊಳ್ತೀರ ಸ್ವಲ್ಪ ಪ್ರಿಕಾಷನ್ ತಗೊಳ್ಳಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅಲ್ಲ ನಿಮಗೆ ಏನೋ ಆತ ಒಂದು ಒಮ್ಮೆ ನೋಡಿ ಒಮ್ಮೆ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೊಟ್ಟು ಬಿಟ್ಟ ಅಂದರೆ ಮತ್ತೆ ಮೇ ಬಿ ಕೊಡಲ್ಲ ರೈಟ್ ರೈತನ ಒಂದು ಒಂದು ವೇಳೆ ಕೊಟ್ಟು ಬಿಟ್ಟು ತುಂಬ ನೋವು ಕೊಟ್ಟು ಬಿಟ್ಟ ಯಾವುದೋ ಮೈಯಲ್ಲಿ ನೋವು ಅಥವಾ ಜ್ವರ ಅಥವಾ ನಿಮಗೆ ಶೀತ ಕಫ ಬಾಧೆ ಹೆಲ್ತ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆಲ್ಲ ಕೊಟ್ಟು ಬಿಟ್ಟ ಅಂದಾಗ ಮತ್ತೆ ಓಕೆ ಅಂತ ಹೇಳ್ತೇನೆ ಬಟ್ ಅದು ಕೊಡಲಿಕ್ಕಂತೂ ರೆಡಿ ಇದ್ದಾನೆ ಈಗ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಸ್ವಲ್ಪ ಕ್ಯಾರ್ ತಗೊಳ್ಳಿದ್ರೆ ತುಂಬ ಚೆನ್ನಾಗಿದೆ ರೈತನೇ ಓಕೆನಾ ಹಾಗಾದ್ರೆ ಚಂದ್ರ ಆಯಿತು

ಓಕೆ 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 ನಿಮ್ಮ ಜಾತಕ ಒಂದು ಆರಿದ್ರ ನಕ್ಷತ್ರ ಮಿಥುನ ಜಾತಕಮ್ಮ ಹಾ ನಿಮಗೆ ಶನಿ ಭುಕ್ತಿ ಶನಿ ದರ್ಶನ ನಡೀತದೆ ಏನು ತಿಳ್ಕೊಳ್ಬೇಕಮ್ಮ ಹೇಳಿಮ್ಮ ಆರೋಗ್ಯದ ಬಗ್ಗೆ ಈಗಷ್ಟೇ ಪ್ರೆಡಿಕ್ಟ್ ನಾನು ಮಾಡಿದ್ದೇನೆ ಅಂತ ಈಗ ಶುಕ್ರನ ಬಗ್ಗೆ ಪ್ರೆಡಿಕ್ಟ್ ಮಾಡಿದ ನಾನು ಓಕೆನಾ ಆರೋಗ್ಯದ ಬಗ್ಗೆ ನೋಡ್ಕೊಳ್ಳಿ ಅಂತ ಬಟ್ ಶುಕ್ರ ನಿಮಗೆ ಶುಕ್ರ ಭುಕ್ತಿ ನಡೀತಾ ಉಂಟಮ್ಮ ಆರೋಗ್ಯದಲ್ಲಿ ತೊಂದರೆ ಆದರೆ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಂತ ಇಂಡಿಕೇಶನ್ ನೋಡಮ್ಮ ಸ್ವಲ್ಪ ಜಾಗ್ರತೆ ಮಾಡ್ಬೇಕಮ್ಮ ನಾನು ಇಷ್ಟೇ ಹೇಳ್ತೀನಿ ನಿಮಗೆ ಗುರುವಿನ ಟೆಂಪಲ್ಗೆ ಹೋಗಿ ಅಂತ ಓಕೆನಾ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಆರಾಧನೆ ಮಾಡಿ ಗುರುವಿನ ಸೇವೆ ಮಾಡಿಮ್ಮ ಆವಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದದ್ದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಒಳ್ಳೆ ಪೀರಿಯಡೇ ನಡೀತಾ ಉಂಟಮ್ಮ ಅಂತದೇನು ಯಾಕಂದ್ರೆ ಶುಕ್ರ ಭುಕ್ತಿ ನಡೀತಾ ಉಂಟು ನಿಮ್ಮ ಪಾಲಿಗೆ ಒಳ್ಳೆ ರಿಸಲ್ಟ್ ಅನ್ನ ಆತ ಕೊಡ್ತಾನೆ ಅಂತ ಇಂಡಿಕೇಶನ್ ಸ್ವಲ್ಪ ಮಕ್ಕಳ ಬಗ್ಗೆ ಚಿಂತೆ ಬಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ ಅದು ಬಿಟ್ರೆ ಓಕೆ ಮ್ಯಾನೇಜಬಲ್ ಎಲ್ಲವೂ ಕೂಡ ಆರೋಗ್ಯದ ವಿಚಾರ ದೊಡ್ಡ ಸಮಸ್ಯೆ ಆಗುದಿಲ್ಲ ಅಂತ ದೊಡ್ಡ ಬರ್ತಾ ಇದೆ ತಾಯಿ ಆಯ್ತು ಅಷ್ಟೇ ಏನ್ ಮಾಡಬೇಕು ಈಗ ಗುರುವಿನ ಸೇವೆ ಮಾಡಿ ಗುರುವಿನ ಬಳಿಗೆ ಹೋಗಿ ಓಕೆ ಅಂದ್ರೆ ರೈಟ್ಾ ಮಕ್ಕಳ ಯಾರು ಮಕ್ಕಳು ಇದ್ದಾರೆ ಒಂದು ಚಿಕ್ಕ ನಿಮ್ಮ ಮಗಳ ನಿಮ್ಮ ಮಕ್ಕಳು ಯಾರು ಇದ್ದಾರಮ್ಮ ಅಣ್ಣ ಮಗಳೇ ಓಕೆ ಅವಳೆ ಸಣ್ಣ ಅವಳ ಆ ಅವಳ ಜೊತೆ ಆಟ ಆಡ್ಕೊಂಡಿರ ಈಗ ಮತ್ತೆ ಎಲ್ಲ ಸರಿಯாகுತ್ತೆ ಏನು ತೊಂದ್ರೆ ಇಲ್ಲ ರೈಟಾ ಈಗ ತರ್ಟಿ ಫೋರ್ ಯಂಗ್ ಸ್ಟೇಜ್ ಅಮ್ಮ ಯಂಗ್ ಸ್ಟೇಜ್ ಅಲ್ಲಿ ನಿಮಗೆ ಅಂತ ಸಮಸ್ಯೆಗಳು ಬರುವುದಿಲ್ಲ ಡಾಕ್ಟರ್ ಬಳಿಗೆ ಚೆಕ್ಅಪ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನನ್ನನ್ನು ಕೇಳುವುದಕ್ಕಿಂತ ಡಾಕ್ಟರ್ ಬಳಿ ಹೋದ್ರೆ ಇದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ಬೋದು ನಿಮ್ಗೆ ರೈಟ್ ಓಕೆನಾ ಯಾಕಂದ್ರೆ ಅದೆಲ್ಲ ಮಾಮೂಲಿ ಅಂತ ಹೇಳ್ತೇನೆ ನಿಮಗೆ ಅದು ದೊಡ್ಡ ಸಮಸ್ಯೆ ಅಂತ ಖಂಡಿತ ಅಲ್ಲ ಒಳ್ಳೇದಾಗಲಿ ತಾಯಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದ ದಯವಿಟ್ಟು ಇಂತ ಸಿಲ್ಲಿ ಪ್ರಶ್ನೆಗಳಿಗೆ ನನ್ನ ಕರೆ ಮಾಡಬೇಡಪ್ಪ ಅರ್ಥ ಮಾಡ್ಕೊಳ್ಳಿ ಎಲ್ಲ ಒಂದು ದೊಡ್ಡ ಸಮಸ್ಯೆ ಉಂಟು ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಕ್ಯಾನ್ಸರ್ ಆಗಿಬಿಟ್ಟಿದೆಪ್ಪ ಏನು ಮಾಡಬೇಕು ಗೊತ್ತಾಗಿಲ್ಲ ಆ ಸಂದರ್ಭದಲ್ಲಿ ಕರೆ ಮಾಡಿ ಸರ್ ನನಗೆ ಆರೋಗ್ಯದಲ್ಲಿ ಸಮಸ್ಯೆ ಏ ಡಾಕ್ಟರ್ ಬಳಿಗೆ ಹೋಗಿ ಉಡುಪಿಯಲ್ಲಿ ಎಷ್ಟು ಬೇಕಾ ಡಾಕ್ಟರ್ ಇದ್ದಾರೆ ಅವ್ರ ಬಳಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅವರು ಅವರು ಮದ್ದು ಕೊಡ್ತಾರೆ ಅಂತ ಪ್ರಾಬ್ಲಮ್ ಅಂತ ತೋರಿಸ್ತಾನೆ ಇಲ್ಲ ಎಲ್ಲೋ ಸೀನಿಯರ್ ಸೀವಿಯರ್ ಆಗ್ಬೋದು ಅಂತ ರೈಟ್ ತಾನೆ ಓಕೆನಾ ಇದಕ್ಕೆಲ್ಲ ಪ್ರಶ್ನೆ ಮಾಡಿ ಕೇಳಿದ್ ಕೇಳಿ ನನ್ನ ಸಮಯಾನ ಹಾಳು ಮಾಡೋದಕ್ಕಿಂತ ಸುಮ್ಮನೆ ಹೃದಯ ಒಳ್ಳೇದು ರೈಟ್ ತಾನೆ ಓಕೆ ಮೇಜರ್ ಪ್ರಶ್ನೆ ಇದೆ ಸರ್ ನಾನು ಯಾಕೋ ಸಫರ್ ಆಗ್ತಾ ಇದ್ದೀನಿ ಲೈಫಲ್ಲಿ ತುಂಬಾ ತೊಂದರೆ ಆಗ್ತಾ ಉಂಟು ಗೊತ್ತಿಲ್ಲ ಮುಂದೆ ಹೋಗಬೇಕು ಹೇಗೆ ಅಂತ ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಅಂತ ಕರೆ ಮಾಡಿಪ್ಪ ಅದಕ್ಕೆ ಒಂದು ಆನ್ಸರ್ ಕೊಡುವಾಗ ಅದು ಕೂಡ ಇದೆಲ್ಲ ಸಿಲ್ಲಿ ಮಾಡ್ಲಿಕ್ಕೆ ಮನಸ್ಸು ಕೂಡ ಬರಲ್ಲ ಈ ಪರಿಸ್ಥಿತಿ ಇರ್ತದೆ ರೈಟ್ ಓಕೆನಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತದೆ ಓಕೆ ನನಗೆ ಬಯ್ಯುದಾದ್ರೆ ಬೈರಲಿ ಪರವಾಗಿಲ್ಲ ವಿಚಾರ ಸರಿ ಇಲ್ಲ ಅವ್ರು ಹಾಗೆ ಮಾಡ್ತಾರೆ ನನಗೆ ಏನು ತೊಂದರೆ ಇಲ್ಲ ರೈತನ ಯಾಕಂದ್ರೆ ಏನ್ ರಿಯಾಲಿಟಿ ಉಂಟು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇ ಏನಿಲ್ಲ ಓಕೆ ರಾಹು ದಶೆ ರಾಹು ಭಕ್ತಿ ನಡೀತಾ ರೈಟ್ ಯಾಕಂದ್ರೆ ನಾನೀಗ ಪ್ರಿಡಿಕ್ಟ್ ಮಾಡಿದಲ್ಲ ನಿಮಗೆ ಶುಕ್ರ ಶುಕ್ರ ಭಕ್ತಿ ಯಾರಿಗೆ ನಡೀತಾ ಅವರಿಗೆ ಒಳ್ಳೆ ಪೀರಿಯಡ್ ನಡೀತಾ ಏನು ಸಮಸ್ಯೆ ಇಲ್ಲ ಚೆನ್ನಾಗಿರುತ್ತೆ ಆಲ್ರೆಡಿ ಹೇಳಿದ್ದೇನೆ ರೈಟ್ ಓಕೆನಾ ಮಕ್ಕಳ ಜೊತೆ ಆಟ ಆಡಕೊಂಡಿರಿ ಎಲ್ಲಾ ರೀತಿಯಲ್ಲಿ ಗ್ರೋತ್ ಬರುತ್ತೆ ನಿಮ್ಗೆ ಈಗ ನೀವು ಕೆಲಸ ಮಾಡಿಲ್ಲ ಮನೆಯಲ್ಲಿ ಕೂತಿದ್ದೀರಿ ಅದು ಗ್ರೋತ್ ನಿಮಗೆ ಗಂಡನ ಮುಖಾಂತರ ಬರಬಹುದು ಅದು ವಿಷಯ ಬೇರೆ ಬಟ್ ಖುಷಿಯಾಗಿರೋದಕ್ಕೆ ಸಾಧ್ಯತೆ ಎಲ್ಲಾ ರೀತಿಯಲ್ಲಿ ಕೂಡ ಉಂಟು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಚೆನ್ನಾಗಿರ್ತಿ ಓಕೆನಾ ನೆಕ್ಸ್ಟ್ ಬಂದ್ರೆ ರಾಹು ದಶೆ ರಾಹು ಭಕ್ತಿ ಯಾವುದೇ ಯಾವುದೇ ರಾಶಿ ಯಾವುದೇ ಲಗ್ನ ರಾಹು ದಶೆ ರಾಹು ರಾಹುಭುಕ್ತಿ ನಡೀತಂಟು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಇಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುವುದೇ ಅಲ್ಲದೆ ನಿಮ್ಮ ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು ಕೆಲವರು ತಂದೆಯನ್ನು ಕಳ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತಂದೆ ಹಾಸ್ಪಿಟಲೈಸ್ ಆಗಬಹುದು ಆನಂತರ ತಂದೆ ಜೀವನದಲ್ಲಿ ವ್ಯತಿರಿಕ್ತವಾದ ಪರಿಣಾಮಗಳು ಬೀರ್ಬೋದು ಅದರ ಜೊತೆಗೆ ನಿಮ್ಮ ಪ್ರಾಸ್ಪರಿಟಿ ಸಮೇತ ಎಲ್ಲೋ ಒಂದ್ ಕಡೆ ಡೆಸ್ಟ್ರಾಯ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅದಕ್ಕೋಸ್ಕರ ರಾಹು ದೇಶ ರಾಹು ಭಕ್ತಿ ಯಾರಿಗೆ ನಡೀತೊಂಡು ಅವ್ರು ಬಹಳ ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ನಾನು ಹೇಳ್ತೀನಿ ನಾಗ ದೇವರ ಬಳಿಗೆ ಹೋಗಿ ನಾಗದೇವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಸಾರಿ ಅಲ್ಲಿ ಹೋಗಿ ಧ್ಯಾನ ಮಾಡಿ ಪರಿಹಾರ ಮಾಡಿಕೊಳ್ಳಿ ಆನಂತರ ಅಲ್ಲಿ ಹೋಗಿ ದರ್ಶನ ಮಾಡಿ ಬನ್ನಿ ಅಂತ ಹೇಳ್ತೇನೆ ನಾಗದೇವರ ನಾಗಬನ ನಾಗ ಬನಲ್ಲಿಂಟು ಅಥವಾ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಾ ಅಥವಾ ಬೇರೆ ಎಲ್ಲಿಗಾದ್ರೂ ಹೋಗ್ತೀರಾ ಪರವಾಗಿಲ್ಲ ಅಂತ ಹೇಳ್ತೇನೆ ಸೊ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಯಾವ್ದೇ ರಾಶಿ ಯಾವ್ದೇ ಲಗ್ನ ರಾಹು ದೇಶೆ ರಾಹು ಭುಕ್ತಿ ಅವರಿಗೆ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರಬೇಕು ರೈಟ್ ನೆಕ್ಸ್ಟ್ ಬಂದ್ಬಿಡ ಗುರು ಭುಕ್ತಿ ದಶೆ ಯಾರಿಗಾದರೂ ಕೂಡ ಯಾರ ಜಾತಕದಲ್ಲಿ ಕೂಡ ಭುಕ್ತಿ ಬಹಳ ವಿಶೇಷವಾಗಿ ಕೆಲಸ ಮಾಡ್ತದೆ ನಿಮ್ಮ ಯಾವ್ದೇ ರಾಶಿ ಯಾವ್ದೇ ಲಗ್ನ ಗುರು ದಶೆ ಗುರುಭುಕ್ತಿ ಭುಕ್ತಿ ರಾಹುನ ನಂತರ ಗುರು ಭುಕ್ತಿ ಗುರುಭುಕ್ತಿ ಸೊ ಇದೇನಪ್ಪ ಮಾಡುತ್ತೆ ಖಂಡಿತ ನಾನು ಹೇಳ್ತೀನಿ ಬಹಳ ಜಾಗೃತರಾಗಿರಬೇಕು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಲಿಲ್ಲ ಅಂದ್ರೆ ದುಡ್ಡನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಂಗ್ ಸ್ಟೇಜ್ ಅಲ್ಲಿರುವರೆಲ್ಲರೂ ಕೂಡ ಕೆಲವು ಆಕರ್ಷಣೆ ೊಳಗಾಗ್ತಾರೆ ಪ್ರೀತಿ ಪ್ರೇಮಕ್ಕೆ ಬೀಳ್ತಾರೆ ಪ್ರೀತಿ ಪ್ರೇಮ ಬಿದ್ದು ಅಲ್ಲಿ ಅವರು ತೊಂದರೆಯನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ ಹೆಸರನ್ನ ಹಾಳು ಮಾಡ್ಕೊಳ್ತಾರೆ ಈ ಪರಿಸ್ಥಿತಿ ಇದೆ ಆ ನಂತರ ಕೆಲವರೆಲ್ಲ ದುಡ್ಡಿರೋರೆಲ್ಲ ಹುಡುಗಿಯರ ಹಿಂದೆ ಹಣಗಳನ್ನು ಹಾಕುವಂಥದ್ದು ಅಲ್ಲಿ ಮಾದಕ ಪದಾರ್ಥಕ್ಕೆ ಹಣಗಳನ್ನು ಹಾಕುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಗುರು ದಶೆ ಗುರು ಭುಕ್ತಿ ತುಂಬ ಸುಲಭ ಅಲ್ಲ ಮೈಂಟೈನ್ ಮಾಡುವಂಥದ್ದು ಒಳ್ಳೇದುಂಟು ಇಲ್ಲ ಅಂತ ಹೇಳಲ್ಲ ಬಟ್ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಾದರೂ ನಿಮಗೆ ಅಪಮಾನ ಅವಮಾನಗಳನ್ನು ಮಾಡ್ತಾರೆ ಅದು ಕೂಡ ಹುಡುಗಿಯರ ಹಿಂದೆ ಹೋದಾಗ ಪ್ರೀತಿ ಪ್ರೇಮ ಅಂತ ಬಿದ್ದಾಗ ಪ್ರೀತಿಯ ಬಲೆಯಲ್ಲಿ ಬಿದ್ದಾಗ ಆಕರ್ಷಣೆಗೊಳಗಾದಾಗ ಬೇರೆ ಅವರ ಮಾತನ್ನ ಕೇಳಿಕೊಂಡು ಅದನ್ನ ಫಾಲೋ ಮಾಡಿದಾಗ ಅಜನಬಿ ವ್ಯಕ್ತಿಗಳನ್ನ ಫಾಲೋ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆಯನ್ನು ಕ್ರಿಯೇಟ್ ಸಮಸ್ಯೆಯನ್ನು ನೀವು ಅನುಭವಿಸ್ತೀರ ಯಾವ್ದೇ ರಾಶಿ ಯಾವ್ದೇ ಲಗ್ನ ಗುರು ದಶೆ ಗುರುಭುಕ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ನೆಕ್ಸ್ಟ್ ಶನಿದಶೆ ಶನಿ ಭುಕ್ತಿ ಯಾರಿಗೆ ನಡೀತಾ ಉಂಟು ಅವರಿಗೆ ಓಕೆನಾ ಶನಿ ಭುಕ್ತಿ ನಾನು ಹೇಳ್ತೇನೆ ದಶೆ ಶನಿ ಭುಕ್ತಿ ಅವರಿಗೆ ಬೆಟರ್ ಪೀರಿಯಡ್ ಅಂತ ಹೇಳ್ತೇನೆ ತುಂಬಾ ಒಳ್ಳೆ ಪೀರಿಯಡ್ ಇರ್ತದೆ ನಿಮಗೆ ದಶೆ ಶನಿ ಭುಕ್ತಿ ನಡೆಯುವವರಿಗೆ ಒಳ್ಳೆ ಪೀರಿಯಡ್ ಅನ್ನ ಈಗ ಅನುಭವಿಸ್ತೀರಾ ನೀವು ಯಾವುದೇ ಅಂತ ದೊಡ್ಡ ಸಮಸ್ಯೆಗಳು ನಿಮ್ಮ ಪಾಲಿಗೆ ಬರುದಿಲ್ಲ ಅಂತ ಹೇಳ್ತೇನೆ ಆರೋಗ್ಯದ ವಿಚಾರ ಗಮನ ಕೊಡಬೇಕು ನಿಮಗೆ ಹೆಲ್ತ್ ರಿಲೇಟೆಡ್ ಅಲ್ಲಿ ಶೀತ ಕಫ ಜ್ವರ ಆನಂತರ ಈ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಅಂದರೆ ಉಸಿರಾಟ ಸಮಸ್ಯೆಗಳು ಬರುವ ಒಂದು ಸಾಧ್ಯತೆಗಳಿದೆ ಅದು ಬಿಟ್ಟರೆ ಎಲ್ಲ ರೀತಿಯಲ್ಲಿ ಗ್ರೋತ್ ಆಗುತ್ತೆ ನಿಮಗೆ ಆನಂತರ ಹಣಕಾಸು ಬರುತ್ತೆ ನಿಮ್ಮ ಪಾಲಿಗೆ ಏನೆಲ್ಲ ನಿಮಗೆ ಒಂದು ಕ್ರೆಡಿಟ್ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇದೆ ಆ ಸಾಲದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ದಾರಿ ಕಂಡು ಬರ್ತದೆ ನೀವೇನು ಮಾಡ್ಬೇಕಂತ ಇದು ಮಚ್ ಬೆಟ್ರ್ ಅಂತ ಹೇಳ್ತೇನೆ ಯಾರಿಗೆಲ್ಲ ಶನಿ ದೇಶೆ ಶನಿ ಭಕ್ತಿ ಉಂಟು ಇನ್ನೂ ಸ್ವಲ್ಪ ಸಮಯದವರೆಗೆ ಅದೇನು ತೊಂದರೆ ಅಂತೂ ಕಂಡಿದ್ದಲ್ಲ ಹೆಚ್ಚು ಕಡಿಮೆ ಅಂದರೆ ಒಂದು ಏಪ್ರಿಲ್ ತಿಂಗಳವರೆಗೆ ಇದನ್ನು ಮಚ್ ಬೆಟರ್ ಪೀರಿಯಡ್ ಅಂತ ಹೇಳ್ತೇನೆ ಆ ನಂತರ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಅಲ್ಲಿವರೆಗೆ ತುಂಬ ಒಳ್ಳೆ ಪೀರಿಯಡನ್ನು ನೀವು ಅನುಭವಿಸಿ ಅನುಭವಿಸ್ತೀರ ಒಳ್ಳೆ ರಿಸಲ್ಟ್ ಅಂತೂ ಪಡ್ ಪಡೆದೇ ಪಡ್ಕೊಳ್ತೀರಿ ರೈಟ್ ತಾನೆ ಓಕೆ ಗೊತ್ತಾಯಿತು ಅಂತ ಹೇಳ್ಕೊಳ್ತೇನೆ ನೆಕ್ಸ್ಟ್ ಬಂದುಬೇಡ ಕೊನೆಯದಾಗಿ ಬುಧ ದೇಶ ಬುಧ ಭಕ್ತಿ ಏನಪ್ಪ ಮಾಡ್ತೀವಿ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ

ಸರಿಮ್ಮ ಅವಳಿಗೆ ನಡೆಯುವುದು ರಾಹು ದೇಶ ಅಮ್ಮ ರಾಹು ದೇಶ ತುಂಬಾ ಸುಲಭ ಅಲ್ಲ ತಾಯಿ ರಾಹು ದೇಶ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ ಅಷ್ಟು ಸುಲಭದಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ನಾನು ಹೇಳ್ತೀನಿ ಅವರನ್ನ ಮನೆಯಲ್ಲಿ ಇರಿಸಿಕೊಳ್ಳಿ ಅಂತ ಮನೆಯಿಂದಲೇ ಕಳ್ಸಿಮ ಹಾಸ್ಟೆಲ್ ಅಲ್ಲಿ ನಿಜವಾಗಿ ಅವರಿಗೆ ಆಗ್ಲಿಕ್ಕಿಲ್ಲ ಅವ್ರು ಬಿಟ್ಟು ಅಂತ ಉಂಟಮ್ಮ ಡ್ರಾಪ್ ಮಾಡಿ ಬರ್ತಾರಂತ ಎಜುಕೇಶನ್ ಡ್ರಾಪ್ ಆಗುತ್ತೆ ಅಥವಾ ಅಲ್ಲಿ ಡ್ರಾಪ್ ಮಾಡಿ ಮನೆಗೆ ಬರ್ತಾರಂತ ಉಂಟಮ್ಮ ಅರ್ಥ ಆಯ್ತಾ ಅವರನ್ನ ಮನೆಯಲ್ಲಿ ಇರ್ಸ್ಕೊಳ್ಬೇಕಮ್ಮ ಅಷ್ಟು ಸುಲಭ ಅಲ್ಲ ನೀವು ಅದನ್ನ ಮುಂದೆ ಕಳ್ಸಿಗೆ ಯಾವತ್ತಿದ್ರು ಕೂಡ ಈ ಜಾತಕ ಹಾಗೇನಮ್ಮ ಆ ಯಾವ್ದೇ ಕೆಲಸ ಡಿಸ್ಟರ್ಬೆನ್ಸ್ ಆಗದೆ ಮುಂದುವರಿಯುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ದಯವಿಟ್ಟು ಅವರನ್ನ ಮನೆಯಲ್ಲೇ ಕೂರ್ಸಿಲಿಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಬೇಕಾಗುತ್ತೆ ಒಂದಷ್ಟು ಮೋಟಿವೇಟ್ ಮಾಡುವಂತ ವ್ಯಕ್ತಿಗಳು ಅವರ ಹಿಂದೆ ಇರಬೇಕಾಗುತ್ತೆ ಆವಾಗ ಹೋಗಿ ಈ ಜಾತಕ ಕೆಲಸ ಮಾಡ್ತದೆ ಮೊದಲೇನಂದ್ರೆ ರಾಹು ದೇಶ ರಾಹು ಕೂಡ ಇದ್ದಾನೆ ಅದು ಕೂಡ ಶನಿಯ ನಕ್ಷತ್ರ ಅವರ ರೂಲಿಂಗ್ ಪ್ಲಾಂಟ್ ಕೂಡ ಶನಿನೇ ರಾಹು ಇರುವುದು ಶನಿಯ ನಕ್ಷತ್ರ ಶನಿ ಮೇಜರ್ ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಅದು ಅವರಿಗೆ ಜ್ಞಾಪಕ ಶಕ್ತಿಯಲ್ಲಿ ಕೊರತೆ ಉಂಟಾಗುತ್ತೆ ಆನಂತರ ಕನ್ಫರ್ಟ್ ಅನ್ನ ಅನುಭವಿಸುವುದಿಲ್ಲ ಆಹಾರದ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮಾನಸಿಕ ಡಿಸ್ಟರ್ಬೆನ್ಸ್ ಆಗ್ತಾರೆ ಗೆ ಬರ್ತಾರಂತ ಇಂಡಿಕೇಶನ್ ಉಂಟಮ್ಮ ದಯವಿಟ್ಟು ಬೇಗನೆ ಅವರ ಮನೆ ಕರ್ಕೊಂಡು ಬಂದು ಇಲ್ಲಿ ಏನಾದರೂ ಅದಕ್ಕೆ ಅಜೆಜಸ್ ಮಾಡಿಮ ಅವರ ಹಿಂದೆ ತಾಯಿ ಇರ್ಬೇಕಂತ ಇಂಡಿಕೇಶನ್ ಉಂಟಮ್ಮ ತಾಯಿ ಇದ್ದಾಗ ಈ ಜಾತಕ ಅತ್ಯುತ್ತಮ ರೀತಿ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅಷ್ಟು ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ತಾಯಿ ಒಳ್ಳೇದಾಗ್ಲಿ ರೈಟಾ ಎಸ್ ಅಮ್ಮ ಓಕೆ ಬಂದ ಮೇಡಮ್ ಕೊನೆಯದಾಗಿ ಬುಧ ದೇಶೆ ಬುಧ ಭಕ್ತಿ ಯಾರಿಗೆಲ್ಲ ಬುಧ ದೇಶೆ ಬುಧ ಭಕ್ತಿ ಓಕೆನಾ ಯಾವುದೇ ರಾಶಿ ಯಾವುದೇ ಲಗ್ನ ಬುಧ ದೇಶ ಬುಧ ಭಕ್ತಿ ಏನಪ್ಪಾಗುತ್ತೆ ಮಚ್ ಬೆಟರ್ ಅಂತ ಹೇಳ್ತೇನೆ ನಿಮಗೆ ಕೆಲಸದಲ್ಲಿ ಏನೆಲ್ಲ ಪ್ರಮೋಷನ್ ಬೇಕು ಕೆಲಸ ಆಗಬೇಕು ಹೊಸ ಕೆಲಸಕ್ಕೆ ಹೋಗಬೇಕು ಏನೋ ಒಂದು ಅಲ್ವಾ ಸ್ಟೇಟಸ್ಗೆ ಹೋಗಬೇಕು ಅಧಿಕಾರ ಬೇಕು ನಿಮಗೆ ಟ್ರಾನ್ಸ್ಫರ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ ಬುಧ ದೇಶ ಬುಧಭಕ್ತಿ ಸಹ ಮಚ್ ಬೆಟರ್ ಅಂತ ಹೇಳ್ತೇನೆ ಬಹಳ ಒಳ್ಳೆ ಇರುತ್ತೆ ಅದರಲ್ಲೂ ಕೂಡ ಯಾರಿಗೆಲ್ಲ ಬುಧ ಭಕ್ತಿ ನಡೀತು ನೀವು ಗೆದ್ದಿರಿ ರೈಟ್ ಅನ್ ಓಕೆ ನೀವು ಗೆದ್ದು ಈಗ ಕೆಲಸ ಲ್ಲಿ ಗೆದ್ದು ಬಿಟ್ರಿ ಬಿಸಿನೆಸ್ ಅಲ್ಲಿ ಗೆದ್ದು ಬಿಟ್ರಿ ಸರ್ಕಾರಿ ಕಾರ್ಯಗಳಲ್ಲಿ ಗೆದ್ದು ಬಿಟ್ರಿ ಸರ್ಕಾರಿ ಖರ್ಚು ಸರ್ಕಾರಿ ವಿಚಾರದಲ್ಲಿ ಏನೋ ಕೆಲಸ ಬಾಕಿದೆ ಅದರಲ್ಲಿ ಗೆದ್ದು ಬಿಟ್ರಿ ಅಧಿಕಾರಿ ವರ್ಗದಲ್ಲಿ ಹೋಗ್ಬೋದು ಕೆಲಸ ಒಳ್ಳೇದಾಗ್ಬೋದು ಅಧಿಕಾರ ವರ್ಗಕ್ಕೆ ಹೋಗುವಂಥ ಯೋಗ ಭಾಗ್ಯ ಗೌರ್ಮೆಂಟ್ ಜಾಬ್ ಆಗ್ಬೋದು ನಿಮಗೆ ನಿಮಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳೋದು ಅದು ಕೂಡ ಎಜುಕೇಷನ್ ಮಾಡ್ತಾಯಿದ್ದೀರಿ ಬುಧ ದೇಶ ಬುಧ ಭಕ್ತಿ ರೀತಿ ತೊಗೊಂಡು ಮಾಡ್ತಾ ಮಾಡ್ತಾಯಿದ್ದೀರಿ ಅದು ಕೂಡ ಬಹಳ ಫೇವರೇಬಲ್ ಅದು ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವಂತೂ ಎಂಜಾಯ್ ಮಾಡ್ತೀರಾ ಪರವಾಗಿಲ್ಲ ತುಂಬ ಚೆನ್ನಾಗಿರ್ತದೆ ವರಿ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಇನ್ನು ಜಾತಕದಲ್ಲಿ ಅಂಥ ಬ್ಯಾಡ್ ಕಾಂಬಿನೇಷನ್ ಇರಬೇಕು ನಿಮಗೆಲ್ಲ ತೊಂದರೆ ಕೊಡಲಿಕ್ಕೆ ಅನ್ಯಥ ಅಂಥದ್ದೇನು ಸಮಸ್ಯೆ ಅಲ್ಲ ಅಂತ ಬುಧದೇಶ ಬುಧ ಬುಕ್ಸ್ ಮಸ್ಟ್ ಬೆಟರ್ ಓಕೆ ಒಂಬತ್ತು ಗ್ರಹಗಳ ವಿಚಾರಗಳಲ್ಲಿ ಕೂಡ ನಿಮಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದೇನೆ ಮಾತಾಡಿದ್ದೇನೆ ಅದರ ಜೊತೆಗೆ ಅದು ಯಾವ ರೀತಿಯ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ಹೇಳಿಕೊಟ್ಟಿದ್ದೇನೆ ಪರಿಹಾರ ಕೂಡ ಹೇಳಿಕೊಟ್ಟಿದ್ದೇನೆ ಯಾರಿಗೆಲ್ಲ ಚೆನ್ನಾಗಿಲ್ಲ ಅವರೆಲ್ಲ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ರೈಟ್ ತನಕ ಇದೆಲ್ಲವನ್ನು ಕೂಡ ನಿಮ್ಮ ಜಾತಕದಲ್ಲಿ ಅಪ್ಲೈ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿಯ ರಿಸಲ್ಟ್ ಅನ್ನು ನೀವು ಅನುಭವಿಸಲಿಕ್ಕೆ ನಿಮ್ಮಿಂದ ಸಾಧ್ಯತೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ ಮೇಡಮ್ ನಮ್ಮ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಮದುವೆ ಜೀವನಕ್ಕೆ ಸಂಬಂಧ ಂತೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದನ್ನ ನೋಡಿಕೊಂಡ ಮೊದಲೇ ಕರ್ಕಾಟಕ ರಾಶಿ ಕರ್ಕಟಕ ಲಗ್ನ ಅಥವಾ ಕರ್ಕಟಕ ರಾಶಿ ಕರ್ಕಟ ಗೆ ಸಂಬಂಧಪಟ್ಟಂತ ರಾಶಿ ಅದಕ್ಕೋಸ್ಕರ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿರ್ತೀರ ಕೆಲವರು ಡಿಪ್ರೆಷನ್ಗೆ ಹೋಗಿರ್ತಾರೆ ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಬ್ಯಾಲೆನ್ಸ್ ಇಟ್ಕೊಳ್ಬೇಕಾಗಿರುವಂಥದ್ದು ನಿಮ್ಮನ್ನು ನೀವೇ ಅತಿ ಅಗತ್ಯ ಅನ್ಯತ ಕೆಲವೊಂದು ಬಾರಿ ಸಮಸ್ಯೆಗಳು ಕ್ರಿಯೇಟ್ ಆಗಿ ಆಗ್ತವೆ ಬಹಳ ವಿಚಾರವನ್ನು ಬಹಳ ವಿಷಯಗಳ ನೆನಪಿಟ್ಟುಗಳು ಇಲ್ಲಿ ಏನಾಗುತ್ತೆ ಕರ್ಕಾಟಕ ರಾಶಿಯಲ್ಲಿ ರಾಹು ಬಂದ್ಬಿಟ್ಟ ಕರ್ಕಟಕ ರಾಶಿಯಲ್ಲಿ ಶನಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ ಕೇತು ಬಂದ್ಬಿಟ್ಟ ಖಂಡಿತ ನಿಮಗೆ ಡಿಪ್ರೆಷನ್ಗೆ ಹೋಗಿ ಹೋಗ್ತೀರಾ ನೀವು ರೈಟ್ ಆದರೆ ಕರ್ಕಟಕ ರಾಶಿಯಲ್ಲಿ ಶನಿ ಕುಜನ ಕಾಂಬಿನೇಷನ್ ಬಂತು ರಾಹುಕ್ಕೂ ಜನ ಕಾಂಬಿನೇಷನ್ ಬಂತು ಈಗ ಕೂಡ ನಿಮಗೆ ಒಂದು ಒಳ್ಳೆ ಒಂದು ಹೋಗೋ ಸಾಧ್ಯ ಸಾಧ್ಯತೆ ಮಾನಸಿಕ ನೆಮ್ಮದಿಯನ್ನು ಒಂದು ಇಂಡಿಕೇಶನ್ ಇದೆ ಲಗ್ನ ಇದರ ಅವರಿಗೆ ಮಾತಾಡಿದ್ದೇನೆ ಆಲ್ರೆಡಿ ಕರ್ಕಟಕ ಲಗ್ನದವರು ವಿಶೇಷವಾಗಿ ಮದುವೆ ಆಗಬೇಕಾದ್ರೆ ಅವರು ಪ್ರಾಪರ್ಟಿಯನ್ನು ನೋಡ್ತಾರೆ ಹೆಚ್ಚಾಗಿ ಪ್ರಾಪರ್ಟಿ ಮನೆ ವಾಹನ ಕಂಫರ್ಟೆಬಿಲಿಟಿ ಫ್ಯಾಮಿಲಿ ಇದನ್ನ ಬಹಳ ಚೆನ್ನಾಗಿ ನೋಡಿ ಮದುವೆ ಆಗೋ ಇವರೇ ಆಗಿರ್ತಾರೆ ಯಾಕಂದ್ರೆ ಇವರಿಗೆ ಯಾವುದೇ ಕಾರಣಕ್ಕೂ ಕರ್ಕಟಕ ಲಗ್ನವರಿಗೆ ಮದುವೆ ಜೀವನ ಯಾವುದೇ ಕಾರಣಕ್ಕೂ ಕೆಳಗೆ ಹೋಗಬಾರದು ಅಲ್ಲಿ ಪ್ರಾಬ್ಲಮ್ ಅನುಭವ್ ಸುಖ ಅನುಭವಿಸಬೇಕು ನಾನು ಮದುವೆ ಆಗಿ ಹೋದರೆ ನನಗೆ ಅದು ಸುಖ ಬೇಕು ಅದಕ್ಕೋಸ್ಕರ ನೀವು ಅಂತಹ ವ್ಯಕ್ತಿಗಳನ್ನೇ ಚಾಯ್ಸ್ ಮಾಡ್ತೀರಾ ಯಾರ ಬಳಿ ಪ್ರಾಪರ್ಟಿ ಇದೆ ಯಾರ ಬಳಿ ಒಳ್ಳೆ ಗಾಡಿ ಇದೆ ಯಾರ ಬಳಿ ಒಳ್ಳೆ ಮನೆ ಇದೆ ಅಂಥವ್ರನ್ನೇ ಚಾಯ್ಸ್ ಮಾಡಿ ನೀವು ಮದುವೆ ಆಗ್ತಿರೋ ಒಂದು ಇಂಡಿಕೇಶನ್ ಇದೆ ಕರ್ನಾಟಕ ಲಗ್ನದವರು ಯಾವಾಗ ಕೆಲಸದಲ್ಲಿರ್ತೀರಿ ಆವಾಗ ನಿಮ್ಮ ಮದುವೆ ಫಿಕ್ಸ್ ಆಗುತ್ತೆ ಕೆಲಸದಲ್ಲಿ ಇಲ್ಲ ಅಂದರೆ ಮದುವೆ ಫಿಕ್ಸ್ ಆಗಲಿಕ್ಕೆ ಬಿಡಲ್ಲ ಅದಕ್ಕೋಸ್ಕರ ಕರ್ಕಾಟಕ ಲಗ್ನದ ಹೆಣ್ಣು ಮಕ್ಕಳಿದ್ದಾರೆ ಅಂದರೆ ಟೆಂಪರರಿ ಯಾವುದಾದ್ರು ಕೆಲಸಕ್ಕೆ ಸೇರಿಸಿ ಮದುವೆ ಆಗ್ತಾ ಇಲ್ಲ ಅಂದಾಗ ಟೆಂಪರರಿ ಯಾವುದಾದ್ರೂ ಕೆಲಸಕ್ಕೆ ಸೇರಿಸಿ ಅಂತ ಹೇಳಿದ್ರೆ ಟಕ್ಕಂದ ಮದುವೆ ಫಿಕ್ಸ್ ಆಗಲಿಕ್ಕೆ ಶುರುವಾಗುತ್ತೆ ತೊ ತುಂಬ ವರ್ಗ ಕೆಲವರೆಲ್ಲ ಮಕ್ಕಳನ್ನು ಮುದ್ದು ಮಾಡಿ ಮನೆಯಲ್ಲೇ ಕೂರಿಸರೆ ಕೆಲಸಕ್ಕಂತೂ ಕಳಿಸಲ್ಲ ಟೆಂಪರರಿ ಕಳಿಸಿ ಅಂದರೆ ಎಲ್ಲಿ ಬೇಕಾದರೂ ಕಳಿಸಿ ಟೆಂಪರರಿ ಕಳಿಸಿ ಅವಾಗೇನಿದೆ ಕರ್ಕಟಕ ಲಗ್ನದ ಸ್ತ್ರೀಯರು ಯಾರಿರ್ತಾರೆ ಹೆಣ್ಣು ಮಕ್ಕಳು ಯಾರು ಇರ್ತಾರೆ ಅವರಿಗೆ ಮದುವೆ ಆಗುವಂಥ ಯೋಗ ಭಾಗ್ಯ ಬಹಳ ಬಹುತೇಕ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ಮದುವೆ ಜೀವನದಲ್ಲಿ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ಎಂದು ಖಂಡಿತ ಉಂಟು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಆನಂತರ ಮನೆ ವಾಹನ ಜಾಗ ಫ್ಯಾಮಿಲಿ ಇದು ಬಹಳ ಮ್ಯಾಟ್ರಾಗುತ್ತೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ನಿಮ್ಮ ಪಾರ್ಟ್ನರ್ ಎಲ್ಲವನ್ನು ಕಳ್ಕೊಂಡ್ಬಿಟ್ರು ಅಂದಾಗ ಮದುವೆ ಡಿವೋರ್ಸಿಗೂ ಕೂಡ ಹೋಗ್ಬೋದು ಅವ್ರ ಹತ್ರ ಜಾಗನೇ ಇಲ್ಲ ಮನೆನೇ ಇಲ್ಲ ಪ್ರಾಸ್ಪರಿಟಿನೇ ಇಲ್ಲ ಫ್ಯಾಮಿಲಿನೇ ಸರಿ ಇಲ್ಲ ಅಂಥ ಕಡೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ದಾರೆ ತೊ ನನಗೆ ಬೇಡ ತೋ ಡಿವೋರ್ಸ್ ಕೂಡ ಆಗುವಂಥ ಸಾಧ್ಯ ಡಿವೋರ್ಸ್ ಆಗಲಿಕ್ಕೆ ಕಾರಣ ಅದೇ ಇರ್ತದೆ ಬೇರೆ ಕಾರಣ ಇರಲ್ಲ ತೋ ಈ ಕಾರಣದಿಂದಾಗಿ ಮದುವೆ ಡಿವೋರ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ನಾನು ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಒಂದೇ ಒಂದು ಸಜೆಷನ್ ಬೆಳಿಗ್ಗೆ ಯೋಗ ಮತ್ತು ಮೆಡಿಟೇಷನ್ ಎರಡೂ ಹೊತ್ತು ಕೂಡ ಬೆಳಿಗ್ಗೆ ಮತ್ತು ಸಂಜೆ ಸಾಧ್ಯ ಆದರೆ ಯೋಗ ಮತ್ತು ಮೆಡಿಟೇಷನ್ ಮಾಡಿಕೊಳ್ಳಿ ನಿಮ್ಮ ಮಾನಸಿಕ ರೀತಿಯಲ್ಲಿ ನೀವು ಬಹಳ ಸ್ಟೆಬಿಲಿಟಿಗೆ ಬಂದಾಗ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿಂದ ದೂರ ಆಗಿ ಸ್ಟಾರ್ಟ್ ಆಗ್ತವೆ ಅಲ್ವಾ ಅದರ ಜೊತೆಗೆ ಎಜುಕೇಷನ್ ಮಾಡಬೇಕಾಗುತ್ತೆ ನೀವು ಎರಡು ಪದವಿಯನ್ನು ಪಡೆದಾಗ ಡಬಲ್ ಡಿಗ್ರಿಯನ್ನು ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಆನಂತರ ಗುರುಗಳ ಸೇವೆ ಮಾಡಿದಾಗ ಗುರುಗಳ ಹತ್ತಿರ ಇರುವಾಗ ಗುರುವಿನ ಟೆಂಪಲ್ಗೆ ಹೋದಾಗ ಒಂದೊಳ್ಳೆ ರಿಸಲ್ಟ್ ಅನ್ನ ಲೈಫಲ್ಲಿ ಮಾನಸಿಕ ನೆಮ್ಮದಿಯನ್ನು ಲೈಫಲ್ಲಿ ಪ್ರಾಸ್ಪರಿಟಿಯನ್ನು ಲೈಫಲ್ಲಿ ಪಡೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಯಾರು ಬೇಕಾದ್ರೂ ಇದನ್ನು ಟ್ರೈ ಮಾಡಿ ನೋಡಿದರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಜಾತಕ ಹೇಗೆ ಬೇಕಾದರೂ ಇಲ್ಲಿ ಪರವಾಗಿಲ್ಲ ಓಕೆನಾ ಬಟ್ ಅದರ ಕಾಂಬಿನೇಷನ್ಸ್ ಎಲ್ಲ ಏನುಂಟು ಈಗ ರೈಟಾ ಕಾಂಬಿನೇಷನ್ಸ್ ಎಲ್ಲ ಏನು ಬಂದಿದೆ ಯಾ ಯಾವ ರೀತಿ ಕಾಂಬಿನೇಷನ್ಸ್ ಇದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ನಿಮ್ಮನ್ನು ಬದಲಾವಣೆ ಮಾಡಿಕೊಂಡಾಗ ಏನಾಗುತ್ತೆ ಜಾತಕ ಬಹಳ ಫೇವರಬಲ್ ರಿಸಲ್ಟನ್ನು ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಅನುಭವಿಸಲಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಈಗ ಈಗ ಏನಾಗುತ್ತೆ ಜಾತಕದಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರುವಂಥದ್ದು ನಾಗದೋಷ ಎಲ್ಲ ಕಡೆ ಕೂಡ ಓಕೆನಾ ನಾಗದೋಷ 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 ಕೆಲವರೆಲ್ಲ ಆಶ್ಲೇಷ ಬಲಿ ಮಾಡಿ ಕೆಲವರೆಲ್ಲ ಇದು ತನು ಹಾಕಿಸಿ ಅಭಿಷೇಕ ಮಾಡಿಸಿ ಅಲ್ವಾ ತಂಬಿಲ ಕೊಡಿ ಇನ್ನು ಕೆಲವರೆಲ್ಲ ಸರ್ಪ ಸಂಸ್ಕಾರ ಮಾಡಿಸಿ ಇನ್ನು ಕೆಲವರೆಲ್ಲ ಹೋಗಿ ಇನ್ನು ಕೆಲವರೆಲ್ಲ ಸುಬ್ರಹ್ಮಣ್ಯಕ್ಕೆ ತು ಇದೆಲ್ಲ ಹೇಳಿರ್ತಾರೆ ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ಅದನ್ನು ಮಾಡಬೇಕಪ್ಪ ಬಟ್ ಅದಕ್ಕೆ ಕೆಲವೆಲ್ಲ ರೂಲ್ಸ್ ಇರ್ತದೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ ಏನದನ್ನೇ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಸರ್ಪ ಸಂಸ್ಕಾರ ಅಂತ ಹೇಳೋದು ನಾವು ರೈಟಾ ಸರ್ಪ ಸಂಸ್ಕಾರ ಯಾಕೆ ಮಾಡಿಸಬೇಕು ಅಲ್ವಾ ನನಗೆ ತಿಳಿದ ಪ್ರಕಾರ ಸರ್ಪ ಸಂಸ್ಕಾರ ಯಾಕೆ ಯಾಕಂದರೆ ನೀವು ಸರ್ಪನನ್ನು ಕೊಂದಿರ್ತೀರ ಅದಕ್ಕೆ ಯಾವುದು ಕೂಡ ನೀವು ವಿಧಿವಿಧಾನಗಳ ಮಾಡಿರೋದಿಲ್ಲ ಅದನ್ನು ಹಾಗೆ ಬಿಟ್ಟು ಬಂದಿರ್ತೀರಾ ಅಥವಾ ಈ ಪರಿಸ್ಥಿತಿ ಇದ್ದಾಗ ಏನಾಗುತ್ತೆ ಸರ್ಪ ಸಂಸ್ಕಾರ ಮಾಡಿಸಬೇಕಪ್ಪ ಇದು ಪಕ್ಕ ಜಾತಕದಲ್ಲಿ ಹೇಗಪ್ಪ ಗೊತ್ತಾಗುತ್ತೆ ಸರ್ಪ ಸಂಸ್ಕಾರ ಮಾಡಿಸಲೇಬೇಕು ಅಂತ ಅಥವಾ ಇದು ಟೆಕ್ನಿಕ್ ಅಂತ ಹೇಳಿದ್ರೆ ಅದು ಗೊತ್ತಾಗಬೇಕು ನಮಗೆ ಅಲ್ವಾ ಜಾತಕದಲ್ಲಿ ನೋಡಿಕೊಳ್ಳಿ ಯಾವಾಗ ರಾಶಿಯಲ್ಲಿ ಕುಜಾ ಮತ್ತು ರಾಹುವಿನ ಕಾಂಬಿನೇಷನ್ ಬಂತು ಅಥವಾ ಶನಿಯ ರಾಶಿಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಶನಿ ಕುಜ ಮತ್ತು ರಾಹುವಿನ ಕಾಂಬಿನೇಷನ್ ಬಂತು ಈ ಮೂಮೆಂಟಲ್ಲಿ ನಿಮಗೆ ಸರ್ಪ ಸಂಸ್ಕಾರ ಮಾಡಬೇಕಾದಂತಹ ಅನಿವಾರ್ಯತೆ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಅದನ್ನು ಮಾಡಬೇಕಾದೀತು ಅಥವಾ ಇನ್ನೊಂದು ಕಾಂಬಿನೇಷನ್ ಇದೆ ಕುಜ ಮತ್ತು ರಾಹು ಜೊತೆಗೆ ಶನಿಯ ದೃಷ್ಟಿ ಕುಜಾ ಮತ್ತು ರಾಹು ಜೊತೆಗೆ ಕಾಂಬಿನೇಷನ್ ಶನಿ ಜೊತೆಗೆ ಅದರ ಜೊತೆಗೆ ಶನಿ ಅಥವಾ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಶನಿ ಅಕ್ಕ ಅಂದಾಗ ಬಂದ್ಬಿಟ್ಟ ಅಂದಾಗ ಏನು ಸೂಚನೆ ಕೊಡ್ತಾ ಉಂಟು ಸರ್ಪ ಸತ್ತೋಗಿದೆ ಅಂತ ಅದು ನಾಗ ಸತ್ತೋಗಿದೆ ಅದಕ್ಕೋಸ್ಕರ ನೀವೇನು ಮಾಡಿಲ್ಲ ಅದಕ್ಕೋಸ್ಕರ ಸರ್ಪ ಸಂಸ್ಕಾರ ಮಾಡಬೇಕು ಅಂತ ಹೇಳಿರುವಂತದ್ದು ತುಂಬಾ ಚೆನ್ನಾಗಿರ್ತದೆ ಕೆಲವರೆಲ್ಲ ಬಾಯಿಗೆ ಬಂದಾಗ ಹೇಳುವವರು ಕೂಡ ಇರ್ತಾರೆ ದಯವಿಟ್ಟು ಅದನ್ನೆಲ್ಲ ನೋಡಿ ಹೇಳಿ ಕೆಲವೊಂದು ಕೆಲವರಿಗೆ ಅದು ಶನಿ ಬರದೇ ಯಾವತ್ತೂ ಕೂಡ ಮೃತ್ಯು ಅಂತ ಆಗಲ್ಲ ಇದು ಅಲ್ವಾ ಶನಿಗೆ ಕುಜ ಮತ್ತೆ ರಾಹುವಿನ ಪಕ್ಕದಲ್ಲಿ ಶನಿ ಇಲ್ಲ ಅಂದ್ರೆ ಅದು ಮೃತ್ಯುವಿಗೆ ಸಂಬಂಧಪಟ್ಟಂತೆಲ್ಲ ನೋವಿಗೆ ಸಂಬಂಧಪಟ್ಟಂತೆ ಪಕ್ಕ ಇರುತ್ತೆ ಅದು ನೋವಿಗೆ ಸಂಬಂಧಪಟ್ಟಂತೆ ಅವಾಗ ಅದಕ್ಕೆ ತನು ಹಾಕಿಸುವಂಥದ್ದು ಕ್ಷಮೆ ಕೇಳುವಂಥದ್ದು ಆಶ್ಲೇಷ ಬಲಿಯನ್ನು ಆಶ್ಲೇಷ ಪೂಜೆ ಮಾಡಿಸುವಂತದ್ದು ಇದೆಲ್ಲ ಅತ್ಯುತ್ತಮವಾದ ಒಂದು ಪರಿಹಾರ ಅಂತ ಹೇಳ್ತೇನೆ ನೀವು ಮಾಡ್ಕೊಂಡಾಗ ಆಶ್ಲೇಷ ಪೂಜೆ ಯಾಕಂದ್ರೆ ಮಾನಸಿಕ ನೆಮ್ಮದಿ ಮಾನಸಿಕ ನೆಮ್ಮದಿನೇ ಕಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ಆಶ್ಲೇಷ ಪೂಜೆ ಮಾಡಿಸಬೇಕಾಗುತ್ತೆ ನೀವು ಯಾಕಂದ್ರೆ ಯಾವಾಗ ನೀವು ಸರ್ಪಕ್ಕೆ ಹೊಡಿತೀರ ಅದು ತುಂಬಾ ಸುಲಭ ಅಲ್ಲ ಯಾವತ್ತೂ ನೆನಪಿಟ್ಕೊಳ್ಳಿ ಸರ್ಪಕ್ಕೆ ಯಾವಾಗ ಹೊಡಿತೀರಲ್ವಾ ಅದು ಅದಕ್ಕೆ ತೊಂದರೆ ಕೊಡ್ತೀರಿ ಹೊಡಿತೀರಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಅದರ ಎಫೆಕ್ಟ್ ಅನ್ನ ಕೊಟ್ಟೇ ಕೊಡುತ್ತೆ ಅದಕ್ಕೆ ಜಾತಕದಲ್ಲಿ ಆ ಪಾರ್ಟಲ್ಲಿನೇ ನಿಮ್ಗೆ ಏನಾಗುತ್ತೆ ಸರ್ಪಕ್ಕೆ ಸಂಬಂಧಪಟ್ಟಂತ ಕೆಲವು ದೋಷಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತವೆ ರೈತನ ಓಕೆ ನಿನ್ನೆ ಯಾರೋ ಕರೆ ಮಾಡಿದ್ರೆ ನಂಗೆ ಅವ್ರಿಗೆ ಮಕ್ಕಳು ಎರಡು ಮಕ್ಕಳಾಗಿದೆ ಎರಡು ಮಕ್ಕಳು ಕೂಡ ಹೋಗ್ಬಿಟ್ರು ಸರ್ ಏನ್ ಮಾಡಬೇಕು ಗೊತ್ತಾಗುದಿಲ್ಲ ಸರ್ ಈ ಪರಿಸ್ಥಿತಿ ಜಾತಕ ನನ್ನಲ್ಲಿ ಡೇಟಾ ಬರ್ತಿಲ್ಲ ಜಾತಕ ಹಾಕಿ ನೋಡಿ ಸರ್ ಅಂತ ಜಾತಕ ಹಾಕಿ ನೋಡಿದಾಗ ಏನುಂಟು ಪಂಚಮದಲ್ಲಿ ರಾಹು ಬಂದ್ಬಿಟ್ಟ ನಾನು ಹೇಳಿದ್ರೆ ನಾಗದೋಷ ಉಂಟು ಸರ್ ನಿಮಗೆ ವಿಪರೀತಲ್ಲಿ ನಾಗದೋಷ ಉಂಟು ಎಲ್ಲೊಂದ್ ಕಡೆ ನೀವು ಕಲಿತಾ ಇರಬೇಕಾ ಮಕ್ಕಳಾಟಿಗೆಯಲ್ಲಿ ನಾಗನಿಗೆ ಹೊಡೆದಂತಹ ಚಿಹ್ನೆ ಉಂಟು ಇದರಲ್ಲಿ ನಾಗ ಸತ ಹೋಗಿರುವಂತದ್ದು ಕಾಣಿಸ್ತಾ ಉಂಟು ಸರ್ ಇದು ನಿಜಾನ ಅಥವಾ ಅವರು ಹೇಳಿದ್ರು ಹೌದು ಸರ್ ನಾನು ನಾನು ಹಾಸ್ಟೆಲ್ ಇರೋವಾಗ ನಾಗನಿಗೆ ಹೊಡೆದಿದ್ದೇನೆ ತೊ ನಾನು ಹೇಳಿದೆ ಚಲಿಸುವ ನಾಗನಿಗೆ ಅದು ಕೂಡ ಅದು ಚಲಿಸ್ತಾ ಇತ್ತು ನೀವು ಹೊಡೆದು ಅದಕ್ಕೆ ನೋವು ಮಾಡಿದರೆ ಅದು ಸತ್ತೋಗ್ಬಿಟ್ಟಿದೆ ಹೌದಾ ಸರ್ ಹೌದು ಸರ್ ಸತ್ತೋಗಿಬಿಟ್ಟಿದೆ ಅದಕ್ಕೆ ಏನೆಲ್ಲ ಪರಿಹಾರ ಮಾಡಬೇಕು ಎಲ್ಲ ಮಾಡಿದ್ದೀನಿ ಸರ್ ಆದರೂ ಏನೂ ಆಗ್ತಾ ಇಲ್ಲ ಬಟ್ ಬೇರೆ ಬೇರೆ ಪರಿಹಾರ ಹೇಳಿಕೊಟ್ಟೆ ಅದು ಸರಿ ಆಗ್ಬೋದು ನೋಡಿ ಯಾವ ರೀತಿ ಇಂಪ್ಯಾಕ್ಟನ್ನು ಕೊಡುತ್ತೆ ನೋಡಿ ಅಲ್ವಾ ಹಾಸ್ಟೆಲಲ್ಲಿ ಇರುವಾಗ ನಾಗನನ್ನು ಹೊಡೆದುಕೊಂಡಿರುವಂಥದ್ದು ಈಗ ಏನು ಬಂದು ನೋಡಿ ಇಬ್ಬರು ಮಕ್ಕಳು ತೀರ್ಕೊಂಡು ಬಿಟ್ಟಿದ್ದಾರೆ ಒಂದು ಮಗು ಗರ್ಭದಲ್ಲಿ ಬಿಡ್ತು ಮತ್ತೊಂದು ಮಗು ಗಂಡು ಮಗು ಸ್ಫುರದ್ರೂಪಿ ಮಗು ತುಂಬ ಚೆನ್ನಾಗಿದೆ ನೋಡಿಗೆ ಮ ಅದು ಹುಟ್ಟಿ ಮೂರು ದಿನದಲ್ಲೇ ಉಸಿರು ಕಟ್ಟಿ ಹೋಯಿತು ರೈಟ್ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ರೈಟ್ ಓಕೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೇನೆ ಜಾತಕ ಅದು ನೀವು ಹೇಳ್ಬೋದು ಅದು ಭ್ರಮೆ ಅದು ಅದು ಏನು ಮೂಢ ನಂಬಿಕೆ ನಾ ಇದು ಎಕ್ಸಾಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಅದು ಏನುಂಟು ಹಾಗೇನೇ ಕೆಲಸ ಮಾಡ್ತದೆ ನಿಮಗೆ ಬೇರೆ ರೀತಿ ಕೆಲಸ ಮಾಡಲ್ಲ ಅದೇನು ನೀವು ನಮ್ಮ ತೀರಿ ಬಿಡ್ತಿರೋದು ನಿಮಗೆ ಬಿಟ್ಟದು ರೈತಾನೆ ಅದು ಜಾತಕದ ಒಂದು ಕಾಂಬಿನೇಷನ್ ಯಾವಾಗಾದ್ರ ಅದರ ಎಫೆಕ್ಟನ್ನು ತೋರಿಸಬೇಕು ಯಾವಾಗಾದ್ರ ಪ್ರಭಾವ ಬೀರಬೇಕು ಅದು ಯಾವಾಗ ಇಂಪ್ಯಾಕ್ಟನ್ನು ತೋ ಆ ಮೂಮೆಂಟಲ್ಲಿ ತೋರಿಸೇ ತೋರಿಸದೆ ಆವಾಗ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ ಅಯ್ಯೋ ದೇವರೇ ನಾನೇನೋ ತಪ್ಪು ಮಾಡಿಬಿಟ್ಟೆ ಗೊತ್ತಿಲ್ಲಪ್ಪ ಏನು ಮಾಡಬೇಕಂತ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತಪ್ಪ ಅಲ್ಲಿವರೆಗೆ ಅದನ್ನು ತೆಗೆದುಕೊಂಡು ಹೋಗಬೇಡಿ ಅಂತ ಹೇಳ್ತೇನೆ ಒಳ್ಳೆ ಜ್ಯೋತಿಷರ ಹತ್ರ ಜಾತಕವನ್ನು ತೋರಿಸಿ ಅದಕ್ಕೆ ವಿಮರ್ಶೆಗಳನ್ನು ಫಲಾಫಲಗಳನ್ನು ಪಡ್ಕೊಂಡು ಅದರ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ

ಹೋಣ ಏನುಂಟಂತ ಜಸ್ಟ್ ವೈಟ್ ಸರ್ ಜಸ್ಟ್ ಓಕೆ ನಕ್ಷತ್ರ ಹೇಳಿ ಸರ್ ಧನಿಶ ನಕ್ಷತ್ರನಾ ಧನಿಶ ನಕ್ಷತ್ರ ಮಕರ ರಾಶಿ ಹೆಸರು ಹೆಸರುಂಟಾ ನಿಮ್ಗೆ ಹಾ ಎಸ್ತಕ್ಷರ ಹೆಸರು ಒಂದು ಅಲ್ಲಿ ಓಕೆ ಅಂತ ಹೇಳ್ತಾ ಮತ್ತೊಂದು ಮತ್ತೊಂದು ಪಾರ್ಟಲ್ಲಿ ಅದು ತೊಂದರೆ ಅಂತ ಉಂಟು ಸರ್ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಸರ್ ಗುರುಗಳೇ ನಂದು ಬಟ್ಟೆ ಅಂಗಡಿ ಇದೆ ಗುರುಗಳೇ ಆಯ್ತು ಸರ್ ಅದೇನು ವ್ಯಾಪಾರ ಆಗ್ತಿಲ್ಲ ಗುರುಗಳೇ ಬಹಳಷ್ಟು ಸ್ಟ್ರಗಲ್ ಮಾಡ್ತಿದೆ ಹ್ಮ್ ಒಂದು ಮಾತು ಹೇಳ ಸರ್ ನಿಮ್ಗೆ ಚಿಂತೆ ಮಾಡಬೇಕು ಬಟ್ಟೆ ಅಂಗಡಿ ನಿಮ್ಗೆ ನಡೆಯುವುದಿಲ್ಲ ಸರ್ ಆಗುದಿಲ್ಲ ಸರ್ ಬಟ್ಟೆ ಅಂಗಡಿ ಇಟ್ಕೊಂಡ್ರೆ ನೀವು ಸಾಲದಲ್ಲಿ ಬಿದ್ದು ಓದಾಡ್ತೀರಂತ ಮೋಸ ಹೋಗ್ತೀರಂತ ಉಂಟು ಸರ್ ಅರ್ಥ ಆಯ್ತು ಹಣನೇ ಬರ್ಲಿಕ್ಕೆ ಬಿಡುದಿಲ್ಲ ಅಂತ ಉಂಟು ಸರ್ ಏನ್ ಮಾಡೋಣ ಈಗ ಅಥವಾ ಬಟ್ಟೆ ಅಂಗಡಿನ ಡ್ರಾಪ್ ಮಾಡಿ ಬೇರೆ ಕೆಲಸ ಮಾಡ್ಬೇಕಾದಿತ್ತು ಸರ್ ನಿಮ್ಗೆ ಮೊದ್ಲೇ ಏನಾಗುತ್ತೆ ಗೊತ್ತಾ ಸಂಜೀವರು ಈ ಜಾತಕ ಮದುವೆ ವಿಚಾರ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟ ತೊಂದರೆಯನ್ನು ಅನುಭವಿಸ್ತಂತ ಮೊದ್ಲೇ ಇಂಡಿಕೇಶನ್ ಇದು ಈಗ ಏನ್ ಮಾಡ್ತೀರಾ ನೀವು ಅಲ್ವಾ ಹೌದಲ್ವಾ ಗೊತ್ತಾಯ್ತಾ ಅಥವಾ ಹಾಗಾದ್ರೆ ಬಟ್ಟೆ ಅಂಗಡಿ ಕೂಡ ನಡೆಯುವುದಿಲ್ಲ ಅಂತ ಹೇಳಿ ಸರ್ ಓಕೆನಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಕ್ಚುಲಿ ಒಳ್ಳೆ ಜಾತಕ ಪರವಾಗಿಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ಗೆ ಏನ್ ಗೊತ್ತಾ ಆ ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವಂಥದ್ದು ಏನಾದರೂ ಇದ್ರೆ ಅದನ್ನ ಮಾಡಿ ಸರ್ ಅಥವಾ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಕೊಳ್ಳಿ ಕೆಲಸ ನೋಡಿ ನಿಮ್ಗೆ ಏನೇ ಕೆಲಸ ಮಾಡಿದ್ರು ಟಫ್ ಅಂತ ಆಯ್ತಾ ತುಂಬಾ ಟಫ್ ಆಗುತ್ತೆ ತುಂಬಾ ನಿಮಗೆ ಸ್ಟ್ರಗಲ್ ಮಾಡ್ಬೇಕಾದೆ ಕೆಲಸದಲ್ಲಿ ಅದೆಲ್ಲ ಇದೆ ನಿಮಗೆ ಬಟ್ ನೀವು ಕೆಲಸದಲ್ಲಿ ಹೋದಾಗ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತ ಯೋಗ ಬಗ್ಗೆ ಈ ಜಾತದ್ದು ಈ ಜಾತದಲ್ಲಿ ಏನು ಗೊತ್ತಾ ಈ ಜಾತಲ್ಲಿ ವಿಶೇಷ ರೀತಿಯಲ್ಲಿ ಆ ಶುಕ್ರ ಉಚ್ಚ ಫಲ ಕೊಡ್ತಾ ಇದ್ದಾನೆ ನಾಲ್ಕನೇ ಮನೆಯಲ್ಲಿದ್ದಾನೆ ಬಟ್ ಈಗ ಏನಾಗುತ್ತೆ ಶನಿ ದಶೆ ನಡೀತೊಂಡ್ರೆ ಏನು ಶನಿ ದಶ ಒಳ್ಳೆ ರಿಸಲ್ಟ್ ಕೊಡೋದನ್ನ ಏನ್ ಮಾಡ್ತಾನೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸ್ಟ್ರಗಲ್ ಕೊಡ್ತಾನೆ ಅಂದ್ರೆ ಇಂಡಿಕೇಶನ್ ಇದೆ ಬಟ್ ನಿಮಗೆ ಶನಿ ಮತ್ತೆ ಶನಿ ಭುಕ್ತಿ ಕಳೆದ ನಂತರ ಒಂದು ಒಳ್ಳೆ ಯೋಗವನ್ನು ಕೂಡ ಶನಿ ದಶೆಯಲ್ಲಿ ನೀವು ಅನುಭವಿಸ್ಲಿಕ್ಕೆ ಸಾಧ್ಯತೆ ಅಲ್ಲಿವರೆಗೆ ವೈಟ್ ಮಾಡಿ ನೋಡಿ ಸರ್ ತುಂಬಾ ಚೆನ್ನಾಗಿರುತ್ತೆ ಒಂದೇ ಒಂದು ರೆಮಿಡಿ ಹೇಳ್ಕೊಡ್ತೀನಿ ಸರ್ ಅದನ್ನು ಫಾಲೋ ಮಾಡಿ ಮಾಡಿ ಅಂದರೆ ಶನಿವಾರ ದಿವಸ ಕಪ್ಪು ಉದ್ದನ ಒಂದು ನಾಲ್ಕು ಕಿಲೋ ಕಪ್ಪು ಉದ್ದನ ತಂದು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಒಂದು ಪ್ರಾರ್ಥನೆ ಮಾಡಿ ಅದನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಇಲ್ಲಾಂದರೆ ಅದನ್ನು ಯಾರಿಗಾದ್ರೂ ಯಾರಿಗಾದರೂ ದಾನ ಮಾಡಿ ಅಥವಾ ನೀರಲ್ಲಿ ಹರಿಯಬಿಡಿ ಇದನ್ನು ನಾಲ್ಕು ಶನಿವಾರ ಮಾಡ್ಕೊಳ್ಳಿ ಸರ್ ಅದ್ರ ಜೊತೆ ಅದರ ಜೊತೆಗೆ ಎಲ್ಲಿ ನಾಗನ ಕಟ್ಟೆ ಉಂಟು ಅಥವಾ ಎಲ್ಲಿ ನಾಗನ ಬನ ಉಂಟು ಅಥವಾ ಎಲ್ಲಿ ನಾಗದೇವರ ಗುಡಿ ಉಂಟು ಅಲ್ಲಿ ಹೋಗಿ ಆ ಕಲ್ಲಿನಿಂದ ಮಾಡಿದಂತಹ ನಾಗದೇವರನ್ನು ಕಣ್ಣಾರ ನೋಡಿಕೊಂಡು ಅಲ್ಲಿ ಇಮೋಷನ್ಸ್ ಆಗಿ ನಾನೇನು ತಪ್ಪು ಮಾಡಿದ್ದೀನಪ್ಪ ತಪ್ಪಿಗೆಲ್ಲ ಕ್ಷಮೆ ಇರಲಿ ಅಂತ ಕೇಳಿಸ್ಕೊಂಡು ಆನಂತರ ಅದಕ್ಕೆ ಒಂದು ನೂರ ಒಂದು ರೂಪಾಯಿನೋ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಅಷ್ಟು ಹಣವನ್ನು ನಿಮ್ಮ ಕೈಯಿಂದಲ್ಲಿ ಹಾಕಿ ಬನ್ನಿ ಸರ್ ಇದನ್ನ ಪ್ರತಿ ಶನಿವಾರ ಶನಿವಾರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಲೈಫಲ್ಲಿ ಅದೇನು ಕತ್ತಲೆ ಕವಿದಿದೆ ಇಷ್ಟವರೆಗೆ ಅದೆಲ್ಲ ಮಾಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಂಜೀವರೆಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರ ಒಳ್ಳೆದಾಗ್ಲಿ ಸರ್ ರೈಟ್ ಬೇರೆ ಬೇರೆ ಏನು ಬಿಸ್ನೆಸ್ ಮಾಡಬಹುದು ಸರ್ ಸದ್ಯಕ್ಕೆ ಯಾವುದೂ ಇಲ್ಲ ಸರ್ ನಂಗೆ ಯಾವುದು ಕಂಡು ಇಲ್ಲ ಯಾಕಂದ್ರೆ ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ದಶೆ ಶನಿ ಭುಕ್ತಿ ನಡೀತಾಳು ನೋಡಿ ಗೋಚಾರದಲ್ಲಿ ಶನಿಯ ಪೊಸಿಷನ್ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಹೇಳಿದೆ ಬಟ್ ನಿಮಗೆ ಶನಿಯಲ್ಲಿ ಶನಿ ಭುಕ್ತಿ ಹೋಗುವವರೆಗೂ ಕೂಡ ಯಾವುದೇ ಬಿಸ್ನೆಸ್ ಅನ್ನು ಇಲ್ಲಿ ತೋರಿಸ್ತಾನೆ ಇಲ್ಲ ಸರ್ ಯಾವುದೇ ರೀತಿಯಲ್ಲಿ ಕೂಡ ನೀವು ಮುಂದುವರಿದು ಇಲ್ಲ ಅಂತ ಯಾಕಂದ್ರೆ ನಿಮ್ಗೆ ಏನಾಗಿದೆ ಗೊತ್ತಾ ಇಷ್ಟ ನಿಮ್ಗೆ ಗುರುದೇಶ ನಡೀತಾ ಕೂಡ ಗುರುದೇಶ ಹೋಗಿರುವಂತ ಎಲ್ಲಾ ರೀತಿಯಲ್ಲಿ ಕೂಡ ಗುರುದೇಶದಲ್ಲಿ ಎಲ್ಲಿ ಆ ಗುರುದೇಶದಲ್ಲಿ ಟ್ರಾವೆಲಿಂಗ್ ಮಾಡಿರ್ತೀರಾ ಮನೆಯಿಂದ ಹೊರ ಹೋಗಿರ್ತೀರಾ ಏನೇನೋ ಕೆಲಸ ಕಾರ್ಯಗಳನ್ನು ಮಾಡಿರ್ತೀರಾ ಅದೆಲ್ಲ ಮಾಡಿರ್ತೀರಿ ಬಟ್ ಬಟ್ ಮೋಸ ಕೂಡ ಗುರುದೇಶದಲ್ಲಿ ರೈಟ್ ಅದ ಏನ್ ಮಾಡೋಣ ಈಗ ಅಲ್ವಾ ದೇಶ ಸ್ವಲ್ಪ ಮುಂದೆ ಹೋಗ್ಲಿ ಸರ್ ದೇಶ ಓಕೆನಾ ಒಳ್ಳೆ ರಿಸಲ್ಟ್ ನಾನು ಹೇಳಿದ ಒಂದು ರೆಮಿಡಿಸ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ದಾರಿ ಕಂಡು ಬರ್ತದೆ ಒಂದು ಬೆಳಕು ಕಂಡು ಬರ್ತದೆ ನೀವೇನ್ ಮಾಡ್ಬೇಕಂತ ಸಂಜೀವರೆ ಒಳ್ಳೇದಾಗಲಿ ಕರೆ ಮಾಡಿದ ಧನ್ಯವಾದಗಳು ಸರ್ ಸರಿ ಸರ್ ಕೆಲವೆಲ್ಲ ಜಾತಕ ಹೀಗಿರ್ತದೆ ಪಾಪ ಏನೂ ಮಾಡೋಕ್ಕಾಗಲ್ಲ ನೋಡಿ ಶುಕ್ರ ಹುಚ್ಚನಾಗಿ ಕೂತಿದ್ದಾನೆ ಜಾತಿಯಲ್ಲಿ ಶುಕ್ರ ಉಚ್ಚ ಜೊತೆಗೆ ದಿಗ್ಬಲಿ ಆತ ನೋಡಿ ಯಾವ ರೀತಿ ಬ್ಯಾಡ್ ರಿಸಲ್ಟ್ ಕೊಡ್ತಾ ಇದ್ದಾನೆ ನೋಡಿ ರೈಟಾ ಓಕೆನಾ ಬಟ್ಟೆ ಅಂಗಡಿ ರಿಲೇಟೆಡ್ ಟು ಶುಕ್ರ ಆಗ ಅವನು ಏನು ಹೇಳ್ತಾ ಇದ್ದಾನೆ ನೀನು ಬಟ್ಟೆ ವ್ಯಾಪಾರ ಮಾಡಿದರೆ ನಾನು ನಿನ್ನನ್ನು ಬರಬಾದ್ ಮಾಡ್ತೇನೆ ಅಂತ ಉಂಟು ರೈಟಾ ಓಕೆ ನಾನು ನಿನ್ನನ್ನು ಸಾಲದಲ್ಲಿ ದುಡಿಬಿಡ್ತೇನೆ ಬರ್ಬಾದು ಮಾಡಿಬಿಡ್ತೇನೆ ಮಾಡಬೇಡ ಅಂತ ಉಂಟು ಅದಕ್ಕೆ ಇವರು ಮಾಡುವ ಹಾಗಿಲ್ಲ ಅದಕ್ಕೆ ಕೆಲವೆಲ್ಲ ಸಮಸ್ಯೆ ಉಂಟು ಕೆಲವೆಲ್ಲ ದೋಷ ಉಂಟು ಅದರಲ್ಲಿ ಅಷ್ಟು ಸುಲಭ ಅಲ್ಲ ನಾನು ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ ಬಟ್ ನಾನು ಪರಿಹಾರ ಹೇಳಿಕೊಟ್ಟಿದ್ದೇನೆ ಅದನ್ನು ಫಾಲೋ ಮಾಡಿದರೆ ಒಂದೊಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಬಲಿಗೆ ಕ್ರಿಯೇಟ್ ಆಗುತ್ತಪ್ಪ ತುಂಬ ಚೆನ್ನಾಗಿತ್ತು ಓಕೆ ನಾ ಗೊತ್ತಾಯ್ತೀವಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವಾಗ ಜಾತಕದಲ್ಲಿ ಬ್ಯಾಡ್ ಕಾಂಬಿನೇಷನ್ ಬರುತ್ತೆ ಸೊ ಆ ಕಾಂಬಿನೇಷನ್ಗೆ ಸಂಬಂಧಪಟ್ಟಂತೆ ಬಹಳ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ನೋಡ್ ನಿಮ್ಗೆ ಹೇಳ್ತೀನಿ ನೋಡಿ ಕಾಂಬಿನೇಷನ್ ನೋಡಿ ಹೇಳ್ತೇನೆ ನಿಮ್ಮ ಜಾತಕ ತೆಗೆದು ನೋಡಿ ಲಗ್ನ ಲಗ್ನ ನೋಡಿ ಲಗ್ನದಿಂದ ಮೂರನೇ ಮನೆ ಓಕೆ ಲಗ್ನದಿಂದ ತರ್ಡ್ ಹೌಸಲ್ಲಿ ಅಲ್ಲಿ ಕುಜಾ ರಾಹು ಸಂಧಿ ಬಂತು ಅಂತ ಇಟ್ಕೊಳ್ಳೋಣ ಲಗ್ನದಿಂದ ತರ್ಡ್ ಹೌಸಲ್ಲಿ ಕುಜ ಮತ್ತೆ ರಾಹು ಅಂತ ಇಟ್ಕೊಳ್ಳಿ ಈಗ ಏನಾಯ್ತು ಗೊತ್ತಾ ನಿಮ್ಮ ಒಡ ಹುಟ್ಟಿದವರು ವಿಪರೀತ ಸಫರ್ ಆಗ್ತಾರೆ ರೈಟಾ ಓಕೆನಾ ಅವ್ರು ಪ್ರೀತಿ ಪ್ರೇಮ ಮಾಡಬಹುದು ಅವರು ಮದುವೆ ಆಗ್ಬೋದು ಬಟ್ ಭೂಮಿ ವಿಚಾರ ಮನೆ ವಿಚಾರ ಯಾವುದು ಕೂಡ ನಿಮ್ಮ ಜೊತೆ ಕನ್ಫರ್ಟ್ ಆಗಿರುವುದಿಲ್ಲ ಅವ್ರು ಯಾವುದೋ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದು ಪಕ್ಕಾ ಅನುಭವಿಸ್ತಾರೆ ಅಂತಲೇ ಇಂಡಿಕೇಷನ್ ರೈಟ್ ತಾನೆ ಓಕೆನಾ ಅದೇ ಎಂಡ್ಗಳಲ್ಲಿ ತರ್ಡ್ ಹೌಸಲ್ಲಿ ರಾಹು ಮತ್ತೆ ಶನಿಯ ಕಾಂಬಿನೇಷನ್ ಬಂದು ಈಗ ಕೂಡ ನಿಮ್ಮ ಒಡ ಹುಟ್ಟಿದವರು ಸಫರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಅವ್ರಿಗೆ ಲೈಫಲ್ಲಿ ಏಳಿಗೆ ಅಂತ ಅಷ್ಟು ಸುಲಭದಲ್ಲಿ ಬರುದಿಲ್ಲ ಯಾಕಂದ್ರೆ ಒಂದು ಕಾಡುತ್ತೆ ನಾಗನ ನಾಗ ನಾಗದೇವರಿಗೆ ಅಪಚಾರ ಮಾಡಿ ಅದನ್ನ ಅದು ನಾಗದೇವರು ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸತ್ತು ಹೋಗಿರುವ ನಾಗನನ್ನ ನೋಡಿ ನೆಗ್ಲೆಕ್ಟ್ ಮಾಡಿ ಹೋಗಿರುವಂಥದ್ದು ಅಲ್ಲಿ ಇರ್ತದೆ ಅದಕ್ಕೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಒಡ ಸಮಸ್ಯೆ ಒಡ ಸಮಸ್ಯೆ ಸಮಸ್ಯೆ ಮತ್ತೆ ನಿಮಗೆ ಕೂಡ ಸಮಸ್ಯೆನೇ ತಾನೆ ಅದು ವಿಷಯ ಬೇರೆ ರೈಟ್ ಯಾಕಂದ್ರೆ ಹೌಸ್ ಇಂದ ಏನೆಲ್ಲ ಬರಬೇಕು ನಿಮಗೆ ಏನೆಲ್ಲ ಪ್ರಾಸ್ಪರಿಟಿ ಬರಬೇಕು ಯಾವುದೆಲ್ಲ ಪ್ರಾಪರ್ಟಿ ಬರಬೇಕು ತರ್ಡ್ ಹೌಸಿಂದ ಅದು ಬರಲಿಕ್ಕೆ ಬಿಡಲ್ಲ ಆಗ ಅಲ್ಲಿ ಸಮಸ್ಯೆ ಅಂದರೆ ನಿಮಗೆ ಲೈಫಲ್ಲಿ ಆ ಒಂದು ಕಾರ್ಯಕ್ಷೇತ್ರ ಇರ್ಬೋದು ಬಿಸ್ನೆಸ್ ಇರ್ಬೋದು ಅದರಲ್ಲಿ ಉಚ್ಚ ಮಟ್ಟಕ್ಕೆ ಹೋಗಬೇಕು ಒಳ್ಳೆ ಹೆಸರು ಗಳಿಸಬೇಕು ಒಳ್ಳೆ ಹೆಸರನ್ನ ಮಾಡಬೇಕು ನಾನು ಅಂದಾಗ ಅದು ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಅದಕ್ಕೆ ತರ್ಡ್ ಹೌಸ್ ಏನು ಅದು ಬಹಳ ಜಾಗೃತರಾಗಿ ತರ್ಡ್ ಹೌಸ್ ನಿಮ್ಮ ನೇಮ್ಗೆ ಸಂಬಂಧಪಟ್ಟಂತೆ ಫೇಮ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ನಿಮ್ಮ ಬ್ಯಾಜ್ ಏನು ಹಾಕೊಳ್ತೀರಾ ಪೊಲೀಸರಲ್ಲಿ ಬ್ಯಾಜ್ ಹಾಕೊಳ್ತದೆ ಸ್ಟಾರ್ ಹಾಕೊಳ್ಳಿ ಸ್ಟಾರ್ಗೆ ಸಂಬಂಧಪಟ್ಟ ನಿಮ್ಮ ಹೆಸರಿಗೆ ಸಂಬಂಧಪಟ್ಟಂತೆ ಮೊಬೈಲ್ ನಂಬರ್ಗೆ ಸಂಬಂಧಪಟ್ಟಂತೆ ಂತೆ ಸಬ್ಕಾನ್ಸಿಯಸ್ ಮೈಂಡ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಡಿವೈಸ್ಗೆ ಸಂಬಂಧಪಟ್ಟಂತೆ ಪೇಪರ್ ವರ್ಕಿಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಡಾಕ್ಯುಮೆಂಟ್ರಿಗೆ ಸಂಬಂಧಪಟ್ಟಂತೆ ನಿಮ್ಮ ತರ್ಡ್ ಹೌಸ್ ಕೆಲಸ ಮಾಡಿ ಅನಂತರ ಟ್ರಾವೆಲಿಂಗಿಗೆ ಸಂಬಂಧ ಹಾಗಾದ್ರೆ ಯಾವಾಗ ಒಂದು ಒಳ್ಳೆ ಸ್ಟೇಟಸ್ ಬೇಕು ಅಂತ ಇಟ್ಕೊಳ್ಳಿ ನನಗೆ ಕಾರ್ಯಕ್ಷೇತ್ರ ಒಳ್ಳೆ ಸ್ಟೇಟಸ್ ಬೇಕು ನಾನು ಅಧಿಕಾರದಲ್ಲಿ ಹೋಗಬೇಕು ನಾನು ಹಾಗೆ ಮಾಡಬೇಕು ಹೀಗೆ ಮಾಡು ಇಚ್ಛೆ ಅಂತ ಇರುತ್ತೆ ಬಟ್ ಮುಂದೆ ಹೋಗ್ಲಿಕ್ಕೆ ಬಿಡಬೇಕು ತಾನೆ ಯಾಕಂದರೆ ಕಾಂಬಿನೇಷನ್ ಯಾವುದುಂಟು ಶನಿ ರಾಹು ಕಾಂಬಿನೇಷನ್ ಶನಿ ಕುಜ ಸಾರಿ ರಾಹು ಶನಿ ಕಾಂಬಿನೇಷನ್ ರಾಹು ಕುಜ ಕಾಂಬಿನೇಷನ್ ಈ ಕಾಂಬಿನೇಷನ್ ಬಂದಾಗ ನೀವು ನೋಡಿ ಕಾರ್ಯಕ್ಷೇತ್ರ ಎಷ್ಟು ಸಫರ್ ಆಗುತ್ತೆ ಅಂತ ಯಾವಾಗಲೂ ಎಣಿಸ್ತೀರಾ ಯಾಕಪ್ಪ ಬೇಕು ಕಾರ್ಯಕ್ಷೇತ್ರ ಯಾವಾಗ ಯಾವಾಗ ನೋಡಿದು ಡಿಸ್ಟರ್ಬೆನ್ಸ್ ಇರುತ್ತೆ ಯಾವಾಗ ನೋಡಿದು ತೊಂದರೆ ಇರ್ತದೆ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಾ ಅವಾಗ ಅದಕ್ಕೆ ಪರಿಹಾರ ಮಾಡಬೇಕು ಅಂದ್ರೆ ಅತಿ ಆಗತ್ತೆ ಅಂತನೆ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸಿ ಅನುಭವಿಸರ ಗೊತ್ತಾಯ್ತು ಅಂತ ಹೇಳ್колತೀನಿ ಕರೆ ಇದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರ್ ಮಾತಾಡ್ತಿದ್ರಮ್ಮ ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಓಕೆ ಹನ್ನೆರಡು ಇಪ್ಪತ್ತು ಹದಿನೈದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ನಿಮಿಷ ಉಸಿರು ತಗೊಳ್ಳಿಮ್ಮ ಮಾ ಉಸಿರು ತಗೊಂಡು ಮಾತಾಡಿ ನೀವು ಒಂದೇ ಉಸಿರಲ್ಲಿ ಹೇಳ್ತಾ ಇದ್ದೀರಿ ಅಲ್ವಾ ಹೇಳಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಹದಿನೈದು ಹದಿನೈದು ತಾರೀಕು ಓಕೆ ಜನವರಿ ಓಕೆ ಸಾವಿರದ ಎಪ್ಪತ್ತ ಮೂರು ಹ್ಮ್ ಹ್ಮ್ ಹನ್ನೆರಡು ಗಂಟೆಗೆ

ಇಲ್ಲಮ್ಮ ಒಮ್ಮೆ ಡೇಟಾ ಬರ್ತಾನ ಚೆಕ್ ಮಾಡಿ ಕರೆ ಮಾಡ್ತಾಯಿ ಒಳ್ಳೇದಾಗ್ಲಿಮ್ಮ ಓಕೆ ನೀವು ಹೇಳುವ ಡೇಟ್ ಆಫ್ ಬರ್ತಲ್ಲಿ ಮ್ಯಾಚ್ ಆಗಿಲ್ಲ ಸುಮ್ಮನೆ ನಾನು ಇಲ್ಲಿ ಕಿರಿಕಿರಿ ಮಾಡಬೇಕಾಗುತ್ತೆ ಅಲ್ವಾ ನಾನೊಂದು ಮಾತಾಡೋದು ನೀವು ಒಂದು ಮಾತಾಡೋದು ಚೆನ್ನಾಗಿಲ್ಲ ಓಕೆ ಅದಕ್ಕೇನೆ ಜಾತಕದ ಕಾಂಬಿನೇಷನ್ಸ್ ಏನು ನೋಡೋಣ ಅದನ್ನು ಭಾಳ ಜಾಗೃತರಾಗಿ ನೋಡಬೇಕಾಗುತ್ತೆ ಅಂತ ನಿಮ್ಮ ಪಾಲಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಕರೆ ಮಾಡ್ತೀರಾ ಅವರೆಲ್ಲರೂ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ ಆಕ್ಚುಲಿ ಚೆನ್ನಾಗಿದೆಯಾ ಸರಿ ಇದೆಯಾ ಅಂತ ನೋಡ್ಕೊಂಡು ಕರೆ ಮಾಡಿ ಅಂತ ಹೇಳ್ತಾರೆ ಅದರ ಜೊತೆಗೆ ಒಂದು ವೇಳೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೊದಲೇ ಹೇಳಿಬಿಡಿ ನನಗೆ ಗೊತ್ತಿಲ್ಲ ಓಕೆನಾ ನನ್ನ ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಗೊತ್ತಿಲ್ಲ ನಾನು ಕೂಡಲೇ ಆಗ್ತೇನೆ ಎಲ್ಲ ಕೊಟ್ಟ ನಂತರ ಅದು ಸರಿ ಉಂಟ ಇಲ್ಲೋ ಅದು ಇದು ಅಥವಾ ಚೆನ್ನಾಗಿರಲ್ಲ ಓಕೆನಾ ರೈಟ್ ಟೈಮ್ ಪಾಸ್ ಮಾಡೋದು ನನಗಂತೂ ಬೇಕಾಗಿಲ್ಲ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಡೇಟ್ ಆಫ್ ಬರ್ತ ಮರ್ ಹೋಗಿದೆ ಅದು ಸರಿ ಉಂಟಲ್ಲಿ ಓಕೆ ನೋ ಪ್ರಾಬ್ಲಮ್ ವಿಜಯರಾಜರೇ ದಯವಿಟ್ಟು ಪ್ರಶ್ನೆಗೊಂಡ್ಲಾಕಿ ನಾನು ಖಂಡಿತ ಪ್ರಶ್ನೆಗೊಂಡ್ ಹಾಕಿ ನಿಮಗೆ ಆನ್ಸರ್ ಕೆಲಸ ಕೆಲಸವನ್ನ ಮಾಡಿಯೇ ಮಾಡ್ತೇನೆ ಓಕೆ ಗೊತ್ತಾಯ್ತು ಆದ್ರೆ ಬ್ಯಾಡ್ ಕಾಂಬಿನೇಷನ್ಸ್ ಎಲ್ಲಿ ಬೇಕಾದರೂ ಇಲ್ಲ ಆ ಪಾರ್ಟ್ ಅಲ್ಲಿ ನೀವು ಸಮಸ್ಯೆಯನ್ನು ಅನುಭವಿಸೇ ಒಂದು ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ಏನು ಮಾಡೋಕ್ಕಾಗಲ್ಲ ಅದೇ ಕಾಂಬಿನೇಷನ್ ನಾಲ್ಕನೇ ಮನೆಯಲ್ಲಿ ಬಂತು ಕುಜ ಮತ್ತೆ ರಾಹುನ ಕಾಂಬಿನೇಷನ್ ನೋಡಿ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಹಂತದ ಶಿಕ್ಷಣದ ವಿಚಾರ ತಂದೆಯ ಆರೋಗ್ಯದ ವಿಚಾರ ತಂದೆಯ ಆಯುಷ್ಯದ ವಿಚಾರ ಇದೆಲ್ಲವೂ ಕೂಡ ಸಮಸ್ಯೆ ಕ್ರಿಯೇಟ್ ಆಗಲಿಕ್ಕೆ ಶುರುವಾಗುತ್ತೆ ಅದರಲ್ಲೂ ಕೂಡ ಹಂಚ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಯಾವುದೇ ಲಗ್ನ ಯಾವ್ದೇ ನಾಲ್ಕನೇ ಮನೆ ಫೋರ್ತ್ ಹೌಸ್ ಅಲ್ಲಿ ರಾಹು ಮತ್ತು ಕುಜನ ಕಾಂಬಿನೇಷನ್ ಬಂದು ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ ರಾಹು ಕಾಂಬಿನೇಷನ್ ಬಂದು ಈಗ ನಿಮ್ಮ ಹೆಸರನ್ನ ಎಲ್ಲೊಂದು ಕಡೆ ನಿಮ್ಮ ಹೆಸರನ್ನು ಎಸ್ ಅಕ್ಷರದಿಂದ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಎಸ್ ಅಕ್ಷರದ ಹೆಸರಿದೆ ರಾಹು ಮತ್ತು ಕುಜನ ಕಾಂಬಿನೇಷನ್ ನಾಲ್ಕನೇ ಮನೆ ಎಸ್ ಅಕ್ಷರದಿಂದ ಹೆಸರಿದೆ ನಿಮಗೆ ಪರವಾಗಿಲ್ಲ ಅಥವಾ ನಿಮ್ಮ ಹೆಸರು ಯಾರ ಅಕ್ಷರದಿಂದ ಚಂದ್ರನ ಅಕ್ಷರದಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ಇದೆರಡು ಕೂಡ ಯಾರ ಅಥವಾ ಎಸ್ ಅಕ್ಷರ ಹೆಸರಿದೆ ಅಂತ ಇಟ್ಕೊಳ್ಳೋಣ ನಾನು ಹೇಳ್ತೀನಿ ನಿಮಗೆ ಆ ಒಂದು ಜಾತಕ ಯಾವಾಗ ಮಗು ಹುಟ್ಟುತ್ತೆ ಜಾತಕದಲ್ಲಿ ಕಾಂಬಿನೇಷನ್ ಬಂದಿಗೆ ರಾಹು ಮತ್ತು ಕುಜನ ನಾಲ್ಕನೇ ಮನೆಯಲ್ಲಿ ಎಸ್ ಸಕ್ಷನ್ ಹೆಸರು ಇಟ್ಬಿಟ್ರಿ ಖಂಡಿತ ತಂದೆಯನ್ನು ದೂರ ಇಟ್ಬಿಡ್ತೀರಾ ತಂದೆಯನ್ನು ಕಳ್ಕೊಳ್ತೀರಾ ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ತಾಯಿ ಅಂತೂ ಸಫರ್ ಆಗಿ ಆಗ್ತಾರೆ ಇದು ವಿಚಾರವೇ ಇರೋದು ಅದಕ್ಕೇನೆ ಭಾಳ ಜಾಗ್ರತೆ ಮಾಡಬೇಕಾಗುತ್ತೆ ಇಂಥ ಕಾಂಬಿನೇಷನ್ಸ್ಗಳು ಬಂದಾಗ ಆ ಭಾಳ ನಿಮ್ಮನ್ನು ಸಫರ್ ಮಾಡಿಬಿಡ್ತವೆ ಮುಂದೆ ಹೋಗ್ಲಿಕ್ಕೆ ಅದು ಬಿಡ್ತಾ ಇಲ್ಲ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಒಂದಷ್ಟು ತೊಂದರೆಯನ್ನು ಕೊಟ್ಟು ಅದರ ಅದರದ್ದು ಸಮಸ್ಯೆ ಎಲ್ಲ ಕಳೆದ ನಂತರ ನೀವು ಪ್ರೊಸೀಡ್ ಆಗ್ಬೋದು ಪರವಾಗಿಲ್ಲ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೇ ಈಗ ಕುಜ ಮತ್ತು ರಾಹುವಿನ ಕಾಂಬಿನೇಷನ್ ಬೇಕಾದಷ್ಟು ನಿಮಗೆ ಹಣ ಹಣವನ್ನು ಕೊಡಬಲ್ಲದು ಅಥವಾ ನಿಮಗೆ ಪ್ರಾಪರ್ಟಿಯನ್ನು ಕೊಡಬಲ್ಲದು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಅಷ್ಟೇ ಮಾನಸಿಕ ನೆಮ್ಮದಿಯನ್ನ ಕಳೆದು ಹಾಕುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಗೊತ್ತಾಯ್ತು ಕರೆ ಹೇಳಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಹಾ ಹೇಮಲತಾ ಅವ್ರೆ ಎಲ್ಲಿಂದ ಮಾತಾಡ್ತಿದ್ದೀರಮ್ಮ ಹೇಮಲತಾ ಅವರೇ

ಟೆನ್ಷನ್ ಟೆನ್ಶನ್ ಇಲ್ಲ ಟೆನ್ಷನ್ ಇರೋದು ಮಕ್ಕಳ ಬಗ್ಗೆ ಬಿಡಿ ಅದು ಓಕೆ ಅದು ಮಕ್ಕಳು ಚೆನ್ನಾಗಿರ್ತಾರೆ ನಿಮ್ಗೆ ಯಾರು ಟೆನ್ಷನ್ ನಿಮ್ಮ ಆರೋಗ್ಯನೇ ಮೇನ್ ರೀಸನ್ ಇದೆಲ್ಲ ಆರೋಗ್ಯ ಹೆಲ್ತ್ ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮದುವೆ ಆದ ನಂತರ ನನ್ನ ಆರೋಗ್ಯನೇ ಸರಿ ಇಲ್ಲ ಇದು ತಾನೇ ಪರಿಸ್ಥಿತಿ ಅಲ್ವಮ್ಮ ಅಮ್ಮ ತಗೋತಾ ಇದೆ ಆರೋಗ್ಯವನ್ನ ಮೊದಲು ನೋಡ್ಕೊಳ್ಳಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಪರಿಹಾರ ಎಲ್ಲಿ ಕೊಡ್ತೀನಮ್ಮ ಅದು ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ನಿಮ್ಮ ಗಂಡನ ಕುಟುಂಬದವರು ಯಾರು ಇರ್ತಾರಮ್ಮ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಅವರು ರಫ್ ಆ್ಯಂಡ್ ಟಫ್ ಇರ್ತಾರೆ ಅವ್ರ ಜೊತೆಗೆ ನಿಮ್ಮ ಸಂಪರ್ಕ ತೀರ ಕಡಿಮೆ ಇರ್ತದೆ ಅಷ್ಟು ಸುಲಭ ಅಲ್ಲ ಬಟ್ ಅದನ್ನು ಮೇಂಟೈನ್ ಮಾಡ್ಬೇಕು ಅವ್ರ ಜೊತೆ ಅಂತ ಉಂಟಮ್ಮ ರೈಟ್ ಅವ್ರ ಜೊತೆ ಮಾತಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ಬಂದಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಬಾಕಿ ಈ ಜಾತಕ ಒಳ್ಳೆ ಜಾತಕ ಮಕ್ಕಳಿಂದ ಸುಖ ಅನುಭವಿಸುವ ಜಾತಕ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳ ಬಗ್ಗೆ ಚಿಂತೆ ಬಿಡಿ ನೀವು ಅದೇನೂ ಆಗೋದಿಲ್ಲ ಆರೋಗ್ಯಕ್ಕೆ ಏನು ಮಾಡಬೇಕು ಗೊತ್ತಮ್ಮ ನೀವೇನು ಮಾಡಿದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ಅವರ ದಿವಸ ಒಂದು ಕಿಲೋ ಅಥವಾ ಹತ್ತು ಕಿಲೋ ಒಂದು ತಿಂಗಳಿಗೆ ಒಂದು ಆವೃತ್ತಿ ಮಾಡಿ ಒಂದು ಹತ್ತು ಕಿಲೋ ಗೋಧಿಯನ್ನು ತನ್ನಿ ಅದನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಡಿ ಅದಕ್ಕೆ ಪ್ರಾರ್ಥನೆ ಮಾಡಿ ನನಗೆ ಆರೋಗ್ಯದ ಸಮಸ್ಯೆ ಬಂದಿದೆ ದಯವಿಟ್ಟು ಆರೋಗ್ಯ ಸಮಸ್ಯೆ ನನಗೆ ನಿವಾರಣೆ ಆಗಬೇಕಂತ ಪ್ರಾರ್ಥನೆ ಮಾಡಿ ಅದನ್ನು ನಿಮ್ಮ ಕೈಯಿಂದ ದಾನ ಮಾಡಿಬಿಡಿ ಅದನ್ನು ತಿಂಗಳಿಗೆ ಒಂದು ಆರ್ತಿ ಹತ್ತು ತಿಂಗಳು ಮಾಡಿಮ್ಮ ಓಕೆನಾ ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಖಂಡಿತ ಕ್ರಿಯೇಟ್ ಆಗುತ್ತಮ್ಮ ತುಂಬ ಚೆನ್ನಾಗಿರ್ತಾರಮ್ಮ ಬಟ್ ನಾನು ಹೇಳ್ತೀನಿ ಹೇಮಾವತಿ ಮೇಡಮ್ ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ಲೈಫಲ್ಲಿ ತುಂಬ ತುಂಬಾ ಪೇಷನ್ಸ್ ಬೇಕಮ್ಮ ಅರ್ಜೆಂಟ್ ಅರ್ಜೆಂಟಾಗಿ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗಬಾರ್ದು ಆ ತುಂಬ ಪೇಷನ್ಸ್ ಬೇಕು ಮತ್ತು ಯಾರಾದರೂ ನಿಮಗೆ ಗುರುಗಳು ಬೇಕು ಅಂತ ಉಂಟು ಯಾರಾದರೂ ಗುರುಗಳು ಅಥವಾ ಹಿರಿಯರು ಅವರ ಮಾತನ್ನು ನೀವು ಕೇಳಿಸ್ಕೊಳ್ಬೇಕಾಗುತ್ತೆ ಅಷ್ಟು ಕೇಳಿಸ್ಕೊಂಡಾಗ ಮಾತ್ರ ಈ ಜಾತಕ ಭಾಳ ಪ್ರೊಸೀಡ್ ಆಗುತ್ತೆ ಏನು ಅನ್ಯತೆ ಏನಾಗುತ್ತೆ ಅಂದರೆ ಬಹಳಷ್ಟು ಚಿಂತೆ ಮಾಡ್ಕೊಳ್ತೀರಾ ಎಲ್ಲ ರೀತಿಯಲ್ಲಿ ಕೂಡ ಮಾನಸಿಕ ರೀತಿಯಲ್ಲಿ ನೋಡಿ ಒಳ್ಳೆ ಜಾತಕ ಆದರೂ ಕೂಡ ಮೆಂಟಲಿ ನೀವು ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರ್ತೀರಮ್ಮ ರೈಟಾ ಆ ಈ ಪರಿಸ್ಥಿತಿ ಏನು ಏನ್ ಮಾಡ್ಬೇಕು ಈಗ ನಾನು ಹೇಳಿದ್ದಾರೆ ಮಿಡಿಸ್ನ ಫಾಲೋ ಮಾಡಿಮಾ ಆನಂತರ ಯಾರಾದ್ರೂ ಹಿರಿಯರ ಮಾತನ್ನ ಕೇಳಲಿಕ್ಕೆ ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡಿಬೇಕಾದ್ರೆ ಇದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕೊಡುತ್ತಮ್ಮ ಓಕೆನಾ ತುಂಬಾ ಚೆನ್ನಾಗಿದೆ ಜಾತಕ ಒಳ್ಳೇದಾಗ್ಲಿ ತಾಯಿ ಕರೆ ಮಾಡಿದಾಗ ಧನ್ಯವಾದಗಳಮ್ಮ ರೈಟಾ ಎಸ್ ಅಮ್ಮ ಓಕೆ ಬಂದ್ ಮೇಡ ಕೆಲವೆಲ್ಲ ಜಾತಕನೇ ಹಾಗೆ ಏನು ಮಾಡೋಕ್ಕಾಗಲ್ಲ ಓಕೆ ಆ ಈಗ ಗೊತ್ತಾಯ್ತು ಅಲ್ವಾ ಅದಕ್ಕೋಸ್ಕರ ಈ ಬ್ಯಾಡ್ ಕಾಂಬಿನೇಷನ್ಸಲ್ಲಿದ್ದಾಗ ಅಲ್ಲಿ ಇದ್ದಾಗ ಸ್ವಲ್ಪ ಜಾಗೃತೆ ಮಾಡಿ ಅಂತ ಹೇಳ್ತೇನೆ ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ಈಗ ನೀವೊಂದು ಜ್ಯೋತಿಷಲ್ಲಿ ಹೋಗ್ತಿರೋ ಓಕೆನಾ ಆ ಜ್ಯೋತಿಷ್ ಒಳ್ಳೆ ಎಕ್ಸ್ಪರ್ಟ್ ಆಗಿರ್ತಾನೆ ಯಾರ್ಯಾದ್ರು ಕೂಡ ಓಕೆನಾ ಯಾರಾದರೂ ಎಕ್ಸ್ಪರ್ಟ್ ಆಗಿರ್ತಾನೆ ಅವರಿಗೆ ಗೊತ್ತಿರ್ತದೆ ಈ ಜಾತದಲ್ಲಿ ಇಂಥ ಕಡೆ ಪ್ರಾಬ್ಲಮ್ ಉಂಟಂತ ಆವಾಗ ನಿಮಗೆ ಪ್ರಿಕಾಷನ್ ಕೊಡ್ತಾರೆ ಸೊ ಅದನ್ನು ನೀವು ಫಾಲೋ ಮಾಡಬೇಕಾದಂತಹ ಹಾನಿವಾರ್ಯತೆ ಖಂಡಿತ ಉಂಟಲ್ವ ಈಗ ನಾಲ್ಕನೇ ಮನೆಯಲ್ಲಿ ಕುಜಾರಾ ಹೂ ಸಂಧಿ ಬಂದಾಗ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಅಂತ ಶಿಕ್ಷಣದ ವಿಚಾರ ವಾಹನದ ವಿಚಾರ ಸುಖದ ವಿಚಾರ ಆರೋಗ್ಯದ ವಿಚಾರ ಆನಂತರ ನಿಮ್ಮ ಒಂದು ನ್ಯೂಟ್ರಿಷನ್ನ ವಿಚಾರ ಸಶಕ್ತ ಆಹಾರದ ವಿಚಾರ ಇದೆಲ್ಲ ಕೊರತೆ ಉಂಟಾಗುತ್ತೆ ನಿಮಗೆ ಇದರಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ತಂದೆ ಆರೋಗ್ಯನೂ ಹೊರಟೋಗುತ್ತೆ ಅಲ್ವಾ ಆವಾಗ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತೆ ಸರ್ ನೀವು ಮನೆ ಮಾಡ್ತೀರಾ ದಯವಿಟ್ಟು ನಿಮ್ಮ ಹೆಸರಿನಲ್ಲಿ ಮನೆ ಮಾಡಬೇಡಿ ಸರ್ ಅಥವಾ ನಿಮ್ಮ ತಾಯಿ ಅಥವಾ ತಂದೆ ಅಥವಾ ನೀವು ಮದುವೆ ಆಗಿದ್ರೆ ಹೆಂಡತಿ ಹೆಸರಿನಲ್ಲಿ ಅಥವಾ ನೀವು ಹೆಣ್ಣು ಮಗುವಾದರೆ ಗಂಡನ ಹೆಸರಿನಲ್ಲಿ ಮನೆಯಲ್ಲಿ ನಿಮ್ಮ ಹೆಸರಲ್ಲಿ ಬೇಕಾಗಿಲ್ಲ ರೈಟ್ ಯಾಕಂದರೆ ಫೋರ್ತ್ ಹೌಸು ಸರಿ ಇಲ್ಲ ನಾಲ್ಕನೇ ಮನೆಗೆ ಸಂಬಂಧ ಮನೆ ಕಟ್ಟಿಸಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಷ್ಟು ದೊಡ್ಡ ಮಟ್ಟಿಗೆ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಬಲ್ಲದು ಅಂಥ ಒಂದು ಇಂಡಿಕೆ ಅದಕ್ಕೋಸ್ಕರ ಈ ಜಾತವನ್ನು ತೋರಿಸೋದು ಅಗತ್ಯ ಅಂತ ಹೇಳ್ತೇನೆ ಅದ ಅದನ್ನು ತೋರಿಸಿ ಅದರಲ್ಲಿ ಏನೆಲ್ಲ ಏನೆಲ್ಲ ಬ್ಯಾಡ್ ಕಾಂಬಿನೇಷನ್ಸ್ ಇದೆ ಆ ಕಾಂಬಿನೇಷನ್ಗೆ ಸಂಬಂಧಪಟ್ಟಂತೆ ನೀವು ಆ ಕೆಲಸವನ್ನು ಮಾಡದಿದ್ದರೆ ಸಾಕು ಫಿನಿಶಲ್ಲಿಗೆ ಏನು ತೊಂದರೆ ಆಗಲ್ಲ ತುಂಬ ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಈಗ ಕೆಲವರಿಗೆ ಏನಾಗುತ್ತೆ ಸೆವೆಂತ್ ಹೌಸ್ ಕುಜ ರಾಹು ಸಂದ್ಬಿಡೋದು ಅಲ್ವಾ ನಾಗದೋಷ ಮದುವೆ ಆಗಲಿಕ್ಕೆ ಬಿಡುದಿಲ್ಲ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಪಾರ್ಟ್ನರ್ ಜೊತೆಗೆ ಜಗಳ ಡಿವೋರ್ಸ್ ಆಗುವಂತದ್ದು ಅಲ್ವಾ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಆಗಲ್ಲ ವಿದೇಶಕ್ಕೆ ಆಗಲ್ಲ ಹೈಯರ್ ಎಜುಕೇಶನ್ ಪ್ರಾಬ್ಲಮ್ ತಂದೆಯ ಲಾಭದಲ್ಲಿ ಕೊರತೆ ಒಡ ಹುಟ್ಟಿದವರ ಜೊತೆಗೆ ಮನಸ್ತಾಪ ಒಡ ಹುಟ್ಟಿದವರ ಪ್ರೀತಿ ಪ್ರೇಮ ಅವರ ಪ್ರೀತಿ ಪ್ರೇಮನೆ ಡೆಸ್ಟ್ರಾಯ್ ಆಗುತ್ತೆ ನಿಮ್ಮ ಮಕ್ಕಳ ಮೆಮೊರಿ ಪವರ್ ಅಲ್ಲಿ ವೀಕ್ ಆಗುವಂಥದ್ದು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಾಯಿಯಿಂದ ಏನು ಪ್ರಾಪರ್ಟಿ ಬರಬೇಕು ಆ ಪ್ರಾಪರ್ಟಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಆ ಪ್ರಾಪರ್ಟಿ ಕೂಡ ಬರಲಿಕ್ಕೆ ಬಿಡುದಿಲ್ಲ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರಾಹು ಮತ್ತು ಕುಜನ ಕಾಂಬಿನೇಷನ್ ಸೆವೆಸ್ ಬಂದಾಗ ಮ್ಯಾರಿಡ್ ಲೈಫ್ ಅಂತ ಡಿಸ್ಟರ್ಬೆನ್ಸ್ ಆಯ್ತು ಮ್ಯಾರೇಜ್ ಆಗ್ಲಿಕ್ಕೆ ಬಿಡುದಿಲ್ಲ ಈಗ ಏನ್ ಮಾಡ್ಬೇಕಾಗುತ್ತೆ ಮಾಡ್ಕೊಳ್ಳಿ ಕದಳಿ ವಿವಾಹ ಮಾಡ್ಕೊಳ್ಳಿ ಇದನ್ನ ಮಾಡಿದಾಗ ಏನಾಗುತ್ತೆ ಒಂದಷ್ಟು ತೊಂದರೆ ಅಲ್ಲಿನೇ ಸ್ಟಾಪ್ ಆಗುತ್ತೆ ಅದು ಫಾರ್ವರ್ಡ್ ಆಗುತ್ತೆ ಏನು ತೊಂದರೆ ಅಲ್ಲಿ ನೈನ್ತ್ ಹೌಸ್ಗೆ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಮದುವೆಗೆ ಸಂಬಂಧಪಟ್ಟಾಗ ಸೆವೆಂತ್ ಬರ್ತಕ್ಕಂಥ ಪ್ರಾಬ್ಲಮ್ ಸಾಲ್ವ್ ಆಗಿ ನೈತ್ ಹೌಸ್ ಬಲಿಕ್ಕೆ ಶುರುವಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನುಭವಿಸಬಹುದು ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ್ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಮದುವೆ ಜೀವನ ಹೇಗಪ್ಪ ಇರುತ್ತೆ ಸಿಂಹರಾಶಿ ಸಿಂಹಲಗ್ನದವರಿಗೆ ಮದುವೆ ಜೀವನ ಪರವಾಗಿಲ್ಲ ಬಟ್ ನಿಮಗೆ ನೋಡಿ ನೋಡಿ ಸಿಂಹಲಗ್ನ ಸಿಂಹರಾಶಿಯವರಿಗೆ ಮದುವೆ ಜನ ಆ್ಯಕ್ಚುಲಿ ಮೋಸ ಅಂತ ರೈಟ್ ಓಕೆನಾ ಇದು ಯಾವತ್ತಿಗೂ ನೆನಪಿಟ್ಕೊಳ್ಬೇಕು ಸಿಂಹರಾಶಿ ಸಿಂಹಲಗ್ನ ನಿಮ್ಮ ಮ್ಯಾರಿಡ್ ಲೈಫ್ ಮೋಸ ಅಷ್ಟೇ ಬೇರೆ ಏನೂ ಇಲ್ಲ ಓಕೆನಾ ಒಂದು ಮೋಸವನ್ನು ನೀವು ಅನುಭವಿಸಲೇಬೇಕಾದಂತಹ ಅನಿವಾರ್ಯತೆ ಈಗ ಈಗ ನೋಡಿ ಈಗ ಏನಾಗುತ್ತೆ ಈ ಕುಂಭ ವಿವಾಹ ಕದಳಿ ವಿವಾಹ ಇದೆಲ್ಲ ಇವರಿಗೆಲ್ಲ ವರ್ಕ್ ಆಗುತ್ತೆ ಯಾಕಂದರೆ ಸೆವೆಂತ್ ಹೌಸ್ ಮತ್ತು ತುಲಾರಾಶಿಯ ಒಂದು ಪೊಸಿಷನ್ ನೋಡಿದಾಗ ಎರಡು ಮದುವೆ ಯೋಗ ಎರಡು ಪಾರ್ಟ್ನರ್ಶಿಪ್ ಬರಬೇಕು ಅಥವಾ ಒಂದು ಪಾರ್ಟ್ನರ್ಶಿಪ್ಪು ಯಾರಾದರೂ ಪ್ರೀತಿ ಪ್ರೇಮ ಮಾಡಿ ಜಗಳಾಗಿ ಮೋಸ ಆಗಿ ಏನೂ ಆಗಿ ಅದು ಕಳೆದ ನಂತರ ನೀವೆಲ್ಲ ಒಂದು ಕಡೆ ಏನು ಮಾಡ್ತೀರಾ ಮತ್ತೆ ಮ್ಯಾರೇ ಬೇರೆ ಮ್ಯಾರೇಜ್ ಆಗಬೇಕು ಆವಾಗ ಓಕೆ ಈ ಜಾತಕ ಯಾವಾಗ ಕೆಲಸ ಮಾಡ್ತೇವೆ ಗೊತ್ತಾ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಇರಬೇಕು ಆಗ ಈ ಜಾತಕ ಪರವಾಗಿಲ್ಲ ಓಕೆನಾ ನಿಮ್ಮ ಪಾರ್ಟ್ನರ್ ಯಾರು ಸಿಂಹ ಲಗ್ನದ ಜಾತಕ ಸಿಂಹರಾಶಿ ಸಿಂಹಲಗ್ನ ಜಾತಕ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಅಂದರೆ ಈಗ ಜಾತಕ ಜಾತಕದ್ರೆ ಗಂಡ ವಿದೇಶದಲ್ಲಿ ನೀವಿಲ್ಲಿ ಆವಾಗ ಯಾವುದೇ ಸಮಸ್ಯೆ ಉಂಟಾಗಲ್ಲ ಗಂಡ ವಿದೇಶ ನೀವಿಲ್ಲಿ ಅದು ಓಕೆ ನೋ ಪ್ರಾಬ್ಲಮ್ ಅಥವಾ ಗಂಡ ಇಲ್ಲಿ ನೀವು ಗಂಡ ಒಂದು ಕಡೆ ನೀವು ಒಂದು ಕಡೆ ಅಥವಾ ಹೆಂಡತಿ ಊರಲ್ಲಿ ಗಂಡ ಬಾಂಬೆಯಲ್ಲಿ ಅದು ಓಕೆ ನೋ ಪ್ರಾಬ್ಲಮ್ ಬಟ್ ಯಾವಾಗ ಒಟ್ಟಿಗೆ ಇರ್ತೀರಾ ಆವಾಗ ಒಂದು ಮೋಸವನ್ನು ನೀವು ನೋಡಬೇಕಾದಂತ ಅಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಯಾರಾದರೂ ಅಂಥವರಿದ್ರೆ ನನಗೆ ಒಂದು ಮೆಸೇಜ್ ಮಾಡಿ ಸಿಂಹರಾಶಿ ಸಿಂಹಲಗ್ನ ಜಾತಕ ಸರ್ ನಾನು ಮ್ಯಾರಿಡ್ ಲೈಫಲ್ಲೇ ಆಗಲಿ ಅಥವಾ ಯಾವುದೇ ರೀತಿಯಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಆಗಲಿ ನಾನು ಮೋಸ ಹೋಗಿರೋದು ಇಲ್ಲವೇ ಇಲ್ಲ ಸರ್ ಅಂತವರು ಯಾರಾದ್ರೆ ದಯವಿಟ್ಟು ನನ್ನ ನಂಬರ್ ಉಂಟು ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಯ್ಟ್ ಅಂತವರು ಯಾರಾದ್ರೆ ಮೆಸೇಜ್ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಅಂತಹ ಜಾತಕವನ್ನು ಪರಿಶೀಲನೆ ಒಳಪಡಿಸೋ ನನಗೆ ತುಂಬ ಇಷ್ಟ ಯಾಕಂದರೆ ಘಟನೆ ಘಟಿಸಿಲ್ಲ ಯಾಕೆ ಘಟಿಸಿಲ್ಲ ಯಾತೋ ನಿಮ್ಮ ಲಗ್ನ ಸರಿ ಇಲ್ಲ ಯಾತೋ ನಿಮ್ಮ ಟೈಮ್ ಸರಿ ಇಲ್ಲ ಯಾತೋ ಅಲ್ಲಿ ಗುರುವಿನ ದೃಷ್ಟಿ ಇದೆ ಯಾತೋ ಗುರು ಅದನ್ನು ಕಾಪಾಡ್ತಾ ಇದ್ದಾನೆ ಅಂತಲೇ ಬರ್ತದೆ ಬೇರೆ ಏನು ಕೂಡ ಬರಲ್ಲ ಅಥವಾ ಯಾರಾದರೂ ಅಂಥವರಿದ್ರೆ ದಯವಿಟ್ಟು ನನಗೆ ಮೆಸೇಜ್ ಮೆಸೇಜ್ ಮಾಡಿ ತೋರಿಸಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ನೋಡ ನೀವು ಮೋಸ ಹೋಗಿರ್ತೀರ ನೀವು ಮೆಸೇಜ್ ಮಾಡಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎಲ್ಲರೂ ಕೂಡ ಮೋಸಾನೇ ಹೋಗಿರ್ತಾರೆ ನಿಮ್ಮ ಸಿಂಹರಾಶಿ ಸಿಂಹಲಗ್ನದ ಜಾತಕಕ್ಕೆ ಸಂಬಂಧಪಟ್ಟದ್ದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಓಕೆನಾ ನೋಡಿ ಇದು ಪ್ರಿಕಾಶನ್ ಈಗ ನಿಮಗೆ ಈ ವಿಷಯ ಗೊತ್ತಾಯಿತು ಏನೊಂದು ಸಿಂಹರಾಶಿ ಸಿಂಹಲಗ್ನ ಜಾತಕ ನಾನು ಈ ರೀತಿಯಾಗಿ ಮೋಸ ಹೋಗುವಂಥ ಸಾಧ್ಯ ಹಾಗಾದ್ರೆ ನೀವು ಪ್ರಿಕಾಶನ್ ತಗೊಳ್ಬಹುದು ಅಲ್ಲಿ ಏನು ಪ್ರಿಕಾಷನ್ ತಗೊಳ್ಳಿಕ್ಕೆ ಸಾಧ್ಯ ಅಂತ ಸಮಯಕ್ಕೆ ಸಮಯ ಬಂದ ಹಾಗೇನೆ ಒಂದು ಕದಳಿ ವಿವಾಹ ಒಂದು ಕುಂಭ ವಿವಾಹ ಒಳ್ಳೆ ಪುರೋಹಿತ ಪುರೋಹ ಪೌರೋಹಿತ ಮಾಡೋರನ್ನ ಕೇಳಿ ಅವ್ರ ತರ ಅದನ್ನ ಸಜೆಷನ್ ಅನ್ನ ಪಡ್ಕೊಂಡು ಆ ಒಂದು ಪರಿಹಾರವನ್ನು ಮಾಡ್ಕೊಂಡಾಗ ಮೇ ಬಿ ಈ ಜಾತಕ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ರೈಟ್ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡುತ್ತೆ ನಿಮಗೆ ಅದರ ಜೊತೆಗೆ ನೋಡಿ ಒಂದು ಒಂದು ರಿಲೇಶನ್ಶಿಪ್ ಆಯಿತು ಯಾರ ಜೊತೆ ಪ್ರೀತಿ ಪ್ರೇಮ ಆಯಿತು ಡಿಸ್ಕನೆಕ್ಟ್ ಆಯಿತು ಆನಂದ್ರಿ ಮದುವೆ ಆದ್ರೆ ಅದು ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳ್ತೇನೆ ಪರವಾಗಿಲ್ಲ ಆದರೂ ನೆನ್ಪಿಟ್ಕೊಳ್ಬೇಕಾಗುತ್ತೆ ಜಾಗ್ರತೆ ಬೇಕೇ ಬೇಕಾಗುತ್ತೆ ಮದುವೆಗೆ ಸಂಬಂಧ ಹಾಗಾದ್ರೆ ಮದುವೆಗೆ ಸಂಬಂಧ ಏನನ್ನ ನೋಡಿ ಸಿಂಹ ಅಂದ್ರೆ ಹೆಚ್ಚಾಗಿ ಯಾರನ್ನ ಯಾರನ್ನ ತುಂಬಾನೇ ಇಷ್ಟಪಡ್ತಾರೆ ಯಾರು ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಮಾತಾಡ್ತಾರೆ ಸ್ಮಾರ್ಟ್ ಆಗಿರ್ತಾರೆ ಅಂದ್ರೆ ಪರಾಕ್ರಮಿ ಆಗಿರ್ತಾರೆ ಅಂತವರನ್ನು ತುಂಬಾ ಒಂದು ಇಂಡಿಕೇಶನ್ ಇದೆ ಇರ್ತದಪ್ಪ ಖಂಡಿತ ಹೇಳಿಕೊಡ್ತೇನೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ನಾಳೆ ಕಟ್ಪಾಡಿಯಲ್ಲಿ ಇರ್ತೇನೆ ಯಾರ್ ಬೇಕಾದ್ರೂ ಬಂದು ಜಾತಕವನ್ನು ತೋರಿಸಬಹುದು ತುಂಬಾ ಚೆನ್ನಾಗಿರ್ತದೆ ಈಗೇನ್ ಮಾಡೋಣ ಈ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ